ಇಲ್ಲಿ ಭೀಮನಿಗೆ ಆಸಕ್ತಿ ಇರಲಿಲ್ಲ. 14 ದಿವಸ ಹೋರಾಡಿದವ, ಏನಾಗುತ್ತೋ ಏನಾಗುತ್ತೋ, ನಾನು ಸೋಲ್ತೇನೋ ಅವನು ಸೋಲ್ತು, ಡೌಟೇ ಇಲ್ಲ, ನಾನು ಕೊಲ್ತೇನೆ ಇನ್ನೊಂದು ಕ್ಷಣದಲ್ಲಿ ಅನ್ಕೊಂಡು ಆ ಸೂಚನೆಯನ್ನು ಅರ್ಜುನನಿಗೆ, ಆ ಸಂತೋಷವನ್ನು ಅರ್ಜುನನ ಜೊತೆ ಅನುಜ್ಞೆಯನ್ನು ಪಡೆದು ಜರಾಸಂಧನನ್ನು ಕೊಂದ. ಭೀಮಸೇನನಿಗೆ ಬ್ರಹ್ಮ ಪದವಿ ಸಿಕ್ಕಿದ್ದು ರಾಜಸೂಯ ಮಾತ್ರ ಕಾರಣ ಅಲ್ಲ, ಜರಾಸಂಧನನ್ನು ಸಂಹಾರ ಮಾಡಿದ್ದು ಕೂಡ ಅಷ್ಟೇ ದೊಡ್ಡ ಪುಣ್ಯದ ಕೆಲಸ. ಒಂದನೇ ಕಾರಣ, ಅಜೇಯನಾದ ಆವತ್ತಿನ ಇಡೀ ಕ್ಷತ್ರಿಯ ಕುಲವನ್ನು ಬೆದರಿಸಿ ನಿಯಂತ್ರಣದಲ್ಲಿ ಇಟ್ಟುಕೊಂಡಿರುವ ಆತ ಡಿಕ್ಟೇಟರ್ಶಿಪ್ ಅಂಥ ಅರಸನಾಗಿದ್ದ ಅವನು, ಅವನನ್ನು ಮುಗಿಸಿದ. ಎರಡನೇದ್ದು, 22,000 ರಾಜಕುಮಾರರನ್ನು ಬಂಧಮುಕ್ತಗೊಳಿಸಿದ. ಇದರ ಮಹಾಭಾರತದಲ್ಲಿ ಇಲ್ಲ, ಭಾಗವತದಲ್ಲಿ ಇದೆ. ಇದಾಯ್ತಲ್ಲ, ಇದಾದಮೇಲೆ ಮಹಾಭಾರತದಲ್ಲಿ ಬರ್ತದೆ. ಜರಾಸಂಧನ ಅವನು ಭೀಮಸೇನ ಕೊಂದಿದ್ದೆ ಹಾಗೆ ಅಂದರೆ, ಅವನ ಬೆನ್ನ ಮೇಲೆ ಕಾಲಿಟ್ಟು ಅವನ ಎರಡೂ ಕಾಲುಗಳನ್ನು ಹಿಡಿದು ಈಗ ಬಗ್ಗಿಸಿದ್ದಾನೆ, ಪಟ 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 ಅಂತ ಎಲುಬುಗಳೆಲ್ಲ ಮುರಿತಂತೆ. ಮುರಿದ ಮೇಲೆ ಎರಡು ಕಾಲನ್ನು ಇಬ್ಬಾಗ ಮಾಡಿ ಆಚೊಂದು ಈಚೊಂದು ಎಸ್ತಾರೆ. ಆಮೇಲೆ ಮಹಾಭಾರತದಲ್ಲಿ ಹೇಳ್ತಾರೆ, ಮತ್ತೆ ನೋಡಿ ಜೋಕು ಅದರಲ್ಲೂ ಒಂದು, ಆ ಎರಡೂ ಭಾಗಗಳನ್ನು ಮತ್ತೆ ಜೋಡಿಸಿ ಆ ಅರಮನೆಯ ಹೆಬ್ಬಾಗಿಲಿನಲ್ಲಿ ಕೊಂಡೋಗಿ ಜರಾಸಂಧನನ್ನ ಎತ್ತಾಕಿದ. ಬೆಳಿಗ್ಗೆ ಎದ್ರೆ ಎಲ್ಲ ಅರಸ ಏನಾಗಿದ್ದಾನೆ ನೋಡಿ. ಜರಾಸಂಧನಿಗೆ ಅವನ ಪರಾಕ್ರಮಕ್ಕೆ ದುರ್ಬಲತನಕ್ಕೆ ಅನಿವಾರ್ಯವಾಗಿ ತಲೆಬಾಗಿದ್ದರು. ಅವನು ಅವನ ಮಗನಿಗೆ ಬೇಡಾಗಿತ್ತು ನೋಡ್ರಿ, ಮನೆಯೊಳಗೆ ಅವನು ಅಪ್ಪ ಬೇಡ. ಸಹದೇವ ಜರಾಸಂಧನ ಮಗ ಬಂದು ಕೃಷ್ಣನಿಗೆ ಥ್ಯಾಂಕ್ಸ್ ಅಂದ, ಕೃಷ್ಣ ಸದ್ಯ ಕೊಂದಿ ನಾನು ಯಥೇಚ್ಛವಾಗಿ ನೀವು ತಿರುಗಾಡಬಹುದು ಅಂತ, ಮಗನನ್ನು ಹೊರಗೊಳಗೆ ಕೊಡ್ತಿರಲಿಲ್ಲ. ಅಲ್ಲಿಗೆ ಅಪ್ಪನಿಗೂ ಬೇಡವಾದ ಮಗ, ಊರಿಗೆ ಮಾತ್ರ ಬೇಡವಾದನಲ್ಲ, ಅಲ್ಲಿಗೆ ಜರಾಸಂಧ ಸತ್ತ ಅಂತ ನಾವು ತಬಕ ಪಡೋದಲ್ಲ, ಸದ್ಯ ಅಂತ ಹಾಲು ಕುಡಿಬೇಕು ಪರಿಸ್ಥಿತಿ. ಇಷ್ಟು ಹೇಳಿ ಮಹಾಭಾರತ ಮೌನ ಆಗುತ್ತೆ. ತಾತ್ಪರ್ಯದಲ್ಲೂ ಮುಂದಿನ ಕಥೆ ಇಲ್ಲ. ಭಾಗವತದಲ್ಲಿ ವೇದವ್ಯಾಸರು ಶ್ರೀಕೃಷ್ಣನ ಸದುದ್ದೇಶವನ್ನು ಹೇಳ್ತಾರೆ. ಜರಾಸಂಧನನ್ನು ತನ್ನ ಶತ್ರು ಅಂತ ಕೊಂದಿದ್ದಲ್ಲ ಅವನು, ಜರಾಸಂಧನನ್ನು ಕೊಂದ ಮೇಲೆ ಮೊದಲು ಶ್ರೀಕೃಷ್ಣ ಮಾಡಿದ ಕೆಲಸ, ಸಹದೇವನನ್ನು ಪಟ್ಟಾಭಿಷೇಕ ಮಾಡಿ ನೇರ ಸೆರೆಮನೆಗೆ ಹೋದ. ಸೆರೆಮನೆಯಲ್ಲಿ ಎಷ್ಟು ಜನ ರಾಜಕುಮಾರರಿದ್ದಾರೋ, ಒಬ್ಬೊಬ್ಬ ರಾಜಕುಮಾರರಿಗೂ 5-5 ಸೇವಕಿಯರನ್ನು, ಸೇವಕರನ್ನಲ್ಲ ಸೇವಕಿಯರನ್ನಿಟ್ಟು ಅವರಿಗೆ ಎಣ್ಣೆ ಹಚ್ಚಿ ಅಭ್ಯಂಜನ ಸ್ನಾನ ಮಾಡಿಸಿ ಒಂದು ಸಭೆ ಕರೆದ. ಇದು ಶ್ರೀಕೃಷ್ಣ ನೋಡಿ, ಕೂಡಲೇ ಸಭೆ ಕರೆದಿಲ್ಲ, ತುರ್ತು ಸಭೆ. ಅವರು ಜೈಲಲ್ಲಿದ್ದವರು, ಸರಿಯಾಗಿ ಊಟ ತಿಂಡಿಗಳಿಲ್ಲ, ವರ್ಷಗಳಿಂದ ಜೀವನ ಮುಗೀತು ಅಂತ ನಿರಾಶೆಯಲ್ಲಿದ್ದವರು, ಅವರಿಗೆ ಅಭ್ಯಂಜನ ಸ್ನಾನ ಸೇವಕಿಯರಿಂದ ಮಾಡಿಸಿ ಆ ಅಂತ ನಗು ಮುಖದಿಂದ ಅವರ ಊಟ ಉಪಚಾರಗಳನ್ನು ಮಾಡಿಸಿ ನಗನಗುತ್ತಾ ಅವರ ಸಭೆಯನ್ನು ಕೊಡಿಸಿದ. ನಿಮ್ಮನ್ನು ಯಾಕೆ ಬಂಧಿಸಿದ ಜರಾಸಂಧ ಗೊತ್ತೋ? ಒಬ್ಬರನ್ನು ಕಂಡರೆ ಒಬ್ಬರು ಉರಿದು ಬಿಡ್ತಾ ಇದ್ದೀರಿ. ನಿಮ್ಮಿಬ್ಬರ ವೈರವನ್ನು ಜರಾಸಂಧ ದುರುಪಯೋಗಪಡಿಸಿಕೊಂಡ. ಅವನ ಪಾರ್ಟಿಯಲ್ಲಿ ನಿಂತು ಇವನಂತಂದ, ಇವನ ಪಾರ್ಟಿಯಲ್ಲಿ ನಿಂತು ಅವನಂತಂದ. ನಿಮ್ಮಿಬ್ಬರ ಒಳಜಗಳ ಬ್ರಿಟಿಷರು ಮಾಡಿದಂತೆ ಅವನು ಲಾಭ ಪಡೆದ. ಇಷ್ಟು ಜನ ಕ್ಷತ್ರಿಯರು ನೀವು, ಜಗಳ ಅನ್ನೋದು ನಿಮ್ಮ ಕರ್ತವ್ಯ ಅಲ್ಲ, ಪ್ರಜಾರಕ್ಷಣೆ ನಿಮ್ಮ ಕರ್ತವ್ಯ. ನೀವು ನಿಮ್ಮ ನಿಮ್ಮ ರಾಜ್ಯಕ್ಕೆ ಹೋಗಿ ಕ್ಷತ್ರಿಯ ಧರ್ಮದಂತೆ ಜನಾನುರಾಗಿಗಳಾಗಿ ಪ್ರಜಾರಕ್ಷಣೆಯ ಕ್ಷತ್ರಿಯ ಕರ್ತವ್ಯವನ್ನು ನೆರವೇರಿಸಿ ಅಂತ ಹೇಳಿ ಕಳಿಸಿದ್ದಲ್ಲ. ಬೊಕ್ಕಸದಲ್ಲಿ ಎಷ್ಟು ಅನರ್ಘ್ಯವಾದ ಮುತ್ತು ರತ್ನ ಧನ ಕನಕಾದಿಗಳಿದೆಯೋ ಅದನ್ನೆಲ್ಲ ಒಂಟೆಯ ಮೇಲೆ ತುಂಬಿಸಿ 22,000 ರಾಜಕುಮಾರಿಗಳಿಗೆ ತಾತ್ಕಾಲಿಕ ವ್ಯವಸ್ಥೆಯನ್ನು ಮಾಡಿ ಕಳಿಸಿದ ಈ ಶ್ರೀಕೃಷ್ಣ. ಜರಾಸಂಧನನ್ನು ಕೊಂದ ಅಂತ ಅಲ್ಲೇ ನಾವು ಮುಗಿಸ್ತೇವೆ. ಕೊಂದು 22,000 ಕ್ಷತ್ರಿಯರಿಗೆ ಅಧಿಕಾರದಲ್ಲಿ ನಿಲ್ಲಿಸಿದ ಅಂದರೆ, ಒಬ್ಬೊಬ್ಬ ಕ್ಷತ್ರಿಯ ಕುಮಾರನ ಆಡಳಿತದಲ್ಲಿ 1,000 ಪ್ರಜೆಗಳು ಇದ್ದರೆ, 22,000 ರಾಜಕುಮಾರರ ಆಡಳಿತದಲ್ಲಿ ಎಷ್ಟು ಜನ ಪ್ರಜಾರಕ್ಷಣೆಯನ್ನು ಶ್ರೀಕೃಷ್ಣ ಮಾಡಿದ ಯೋಚನೆ ಮಾಡಿ. ಇದು ಜರಾಸಂಧವದ. ಇದನ್ನು ಮಾಡಿ ಬಂದು ಧರ್ಮರಾಜನಿಗೆ ತಿಳಿಸಿದ ಶ್ರೀಕೃಷ್ಣ. ರಾಜಸೂಯಕ್ಕೆ ಇನ್ನೂ ವಿಘ್ನಗಳಿಲ್ಲ ಅಂತ ಧರ್ಮರಾಜ ಸಂತಸಪಟ್ಟು ಮುಂದಿನ ಕಾರ್ಯಕ್ರಮಕ್ಕೆ ತೊಡಗಿದ ಅಂತ. ಇದು ನಾನು ಸಭಾಪರ್ವವನ್ನು 3 ಭಾಗ ಮಾಡಿದ್ದೇನೆ. 1, ಜರಾಸಂಧ ವಧೆಯವರೆಗೆ.
ಇದರ ನಂತರ ರಾಜಸೂಯ ಯಾಗ ಮುಗಿಯುವವರೆಗೆ, ರಾಜಸೂಯ ಯಾಗ ಮುಗಿದ ಮೇಲೆ ದ್ಯೂತ ಪರ್ವಕ್ಕೆ ಮೂರನೇ ದಿವಸ ಏಕಾದಶಿ. ಅದು ಧರ್ಮರಾಜ ರಾಜಸೂಯ ಯಾಗಕ್ಕೆ ಕೃಷ್ಣನ ಸಮ್ಮತಿಯ ಮೇರೆಗೆ ನಿಶ್ಚಯಿಸಿ ಅದರ ಪೂರ್ವರಂಗವಾಗಿ ಆ ಕಾಲದಲ್ಲಿ ಕ್ಷತ್ರಿಯರಿಗೆಲ್ಲ ಸಿಂಹಸ್ವಪ್ನವಾಗಿದ್ದ ಜರಾಸಂಧನ ಸಂಹಾರವನ್ನು ವೈಷ್ಣವಾಗ್ರೇಸನಾದ ಭೀಮನ ಮೂಲಕ ಮಾಡಿಸಿದ. ಈ ಸಂದರ್ಭದಲ್ಲಿ ವ್ಯಾಸರು ಜರಾಸಂಧನ ಪರಿಚಯವನ್ನು ಕೊಡುವ ದೃಷ್ಟಿಯಿಂದ ಜರಾಸಂಧನ ಉತ್ಪತ್ತಿಯಾದಿಗಳನ್ನೆಲ್ಲ ಸಭಾಪರ್ವದಲ್ಲಿ ನಿರೂಪಣೆ ಮಾಡಿದ್ದಾರೆ. ಅದು ವಿಷಯಕ್ಕಿಂತ ಸ್ವಲ್ಪ ಆ ಕಡೆ ಇರೋದರಿಂದ, ನಿಮಗೆಲ್ಲ ತಿಳಿದಿರೋದರಿಂದ ನಾನು ಬಿಡ್ತೀನಿ. ಜರಾಸಂಧ ಅನ್ನೋ ಹೆಸರೇ ಜರಯ ಸಂಧಿತ ದೇಹತ್ವಾತ್. ಜರಾ ಎಂಬ ಕುಲದೇವತೆ, ಅವಳು ನಮ್ಮಲ್ಲೆಲ್ಲ ಭೈರವಿಯ ಉಗ್ರ ರೂಪಗಳನ್ನು ಆರಾಧಿಸ್ತೇವೆ ನೋಡಿ. ಹಾಗೆ ಮಗಧ ದೇಶದ ರಾಜರ ಕುಲದೇವತೆ ಅವಳು. ಅವಳನ್ನು ಪೂಜಿಸ್ತಾ ಇದ್ದ ಜರಾಸಂಧನ ತಂದೆ ಬೃಹದ್ರಥ. ಅವಳ ಅನುಗ್ರಹದಿಂದ ತನಗೆ ಸಂತತಿಯಾಯಿತು ಅಂತ ಅವಳೇ ಹೇಳ್ತಾರೆ. ಅಂದರೆ ಒಂದು ರೀತಿಯಿಂದ ಎರಡು ಪತ್ನಿಗಳಲ್ಲೂ ಮಕ್ಕಳನ್ನು ಪಡೆಯದ ಜರಾಸಂಧ ವಿರಕ್ತನಾಗಿ ಕಾಡಿಗೆ ಹೋದಾಗ ಚಂಡಕೌಶಿಕ ಕೊಟ್ಟ ಹಣ್ಣಿನ ಪ್ರಭಾವದಿಂದ, ಕಾಶಿರಾಜನ ಮಕ್ಕಳು ಅವನ ಇಬ್ಬರು ಹೆಣ್ಣಂದಿರು ಕೂಡ, ಅಕ್ಕ ತಂಗಿಯರು ಮದುವೆ ಆಗುವಾಗಲೇ ಮಾತು ಕೊಟ್ಟಿದ್ದ, ನಾನು ಏನೇ ಮಾಡಲಿ ನಿಮ್ಮನ್ನು ಸಮನಾಗಿ ನೋಡಿಕೊಳ್ತೇನೆ ಅಂತ. ಕೌಶಿಕ ಪುತ್ರಪ್ರಾಪ್ತಿಗಾಗಿ ಕೊಟ್ಟ ಹಣ್ಣನ್ನು ಸಮನಾಗಿ ನೋಡ್ಕೋಬೇಕಲ್ಲ, ಅರ್ಧ ಅವಳಿಗೆ ಅರ್ಧ ಇವಳಿಗೆ ಕೊಟ್ಟ. ಜರಾಸಂಧನ ದೇಹ ಇಬ್ಬಾಗವಾಗಿ ಹುಡುತು ಇದೇನೋ ಅನಿಷ್ಟ ಅಂತ ಭಾವಿಸಿದ್ರು, ಅದನ್ನು ಜರೆ ಎರಡನ್ನು ಜೋಡಿಸಿ ಅವನಿಗೆ ಜೀವ ಕೊಟ್ಟರು. ಹೀಗಾಗಿ ಜರಾಸಂಧ ಕುಲದೇವತೆಯಾದ ಜರೆಯಿಂದ ಅವನ ಎರಡು ದೇಹದ ಎರಡು ಹೋಳುಗಳು ಸಂಧಿಯಾಗಿ ಅವನ ಜನ್ಮವಾದ ಕಾರಣ ಜರಾಸಂಧ ಅಂತ ಅವನಿಗೆ ಹೆಸರು. ಇದು ಮುಂದೆ ಬರ್ತದೆ. ಯಾವ ತನ್ನ ಕುಲದೇವತೆಯ ಜರೆಯ ಅನುಗ್ರಹದಿಂದ ಸಂತತಿ ಇಲ್ಲದ ಜರಾಸಂಧ ಮಕ್ಕಳನ್ನು ಪಡೆದನೋ ಆ ಜರೆಯನ್ನು ಕೊಂದವನು ಜರಾಸಂಧನೇ. ಅದು ಆಕಸ್ಮಿಕ ಒಂದು. ಯಾವತ್ತು ಕಂಸನನ್ನು ಶ್ರೀಕೃಷ್ಣ ಕೊಂದನೋ ಸಂಹಾರ ಮಾಡಿದನೋ ಆವಾಗ ನಾರದರಲ್ಲಿ ಜರಾಸಂಧ ಕೇಳ್ತಾನೆ, ಯಾಕೆ ಅವನು ಅಳಿಯ ಕಂಸ, ಅಸ್ತಿಪ್ರಾಸ್ತಿಯರು ಜರಾಸಂಧನ ಮಕ್ಕಳು, ಕಂಸನನ್ನು ಕೊಂದ, ಅಳಿಯನನ್ನು ಕೊಂದ ಅಂತ ನನ್ನ ಪರಾಕ್ರಮವನ್ನು ತೋರಿಸ್ತೇನೆ ಅಂತ ಜರಾಸಂಧ ಇಲ್ಲಿಂದ ಮಥುರಾಪಟ್ಟಣ ಎಷ್ಟು ದೂರ ಅಂತ ಕೇಳಿದನಂತೆ ನಾರದರ ಹತ್ರ. ಕೃಷ್ಣನ ಸೇವೆ ಮಾಡಬೇಕು ಅಂತ ನಾರದರು ಒಂದು ಸುಳ್ಳು ಹೇಳಿದರು. ಶಾಸ್ತ್ರೀಯ ದೃಷ್ಟಿಯಲ್ಲಿ ಅದು ಸುಳ್ಳಲ್ಲ. ಒಂದು, ಅದು 99 ಯೋಜನ ದೂರ ಇಲ್ಲಿಂದ ಇದೆ ಅನ್ನಂತೆ ಜರಾಸಂಧನಿಗೆ. ವಸ್ತುವಸ್ತು ಮಧುರಾಪಟ್ಟಣಕ್ಕೂ ಮಗಧ ದೇಶಕ್ಕೂ ಇರುವ ಅಂತರ 100 ಯೋಜನ, 99 ಅಂತ ತಪ್ಪು ಮಾಹಿತಿ ಕೊಟ್ಟರು ನಾರದರು ಕೃಷ್ಣನ ಸೇವೆಯಾಗಲಿ ಅಂತ. ತಾನು ನಿಂತಲ್ಲೇ ನಿಂತು ತನ್ನ ಗದೆಯನ್ನು ಗರಗರ ಬೀಸಿ ಎಸ್ನಂತೆ ಜರಾಸಂಧ ಕರೆಕ್ಟು 99 ಯೋಜನ ದೂರದಲ್ಲದು ಹೋಗಿಬಿತ್ತು. ಇವತ್ತು ನಮ್ಮ ಅಮೇರಿಕಾದ ಮಿಸೈಲ್ ಅಲ್ಲಿ ಕೂತ್ಕೊಂಡು ಬಟನ್ ಒತ್ತಿದರೆ ಹೇಗೆ ದಕ್ಷಿಣ ಕೊರಿಯಾದ ಬೆಕ್ಕಾದಲ್ಲಿ ಅದು ಬೀಳಬೇಕೋ ಹಂಗಾಯಿತು ನೋಡ್ರಿ. ಅದು ಅಷ್ಟು ಕರಾರುವಾಕ ಗದಾಯುದ್ಧದ ಪ್ರಾವೀಣ್ಯ ಅದು ಒಂದು. ಅದು ಒಂದು ಯೋಜನೆ ಹಿಂದಕ್ಕೆ ಬಿದ್ದಿದ್ದರಿಂದ ಅಲ್ಲಿ ಈ ಜರಾ ರಾಕ್ಷಸಿ ದೇವತೆ ಆಕೆ ಸಂಚರಿಸ್ತಾ ಇದ್ರು ಅವಳ ತಲೆ ಮೇಲೆ ಬಿತ್ತದು. ಅಲ್ಲಿಗೆ ಶತ್ರುವನ್ನು ಕೊಲ್ಲುವ ಬದಲು ಜರಾಸಂಧ ತಾಯಿಯನ್ನೇ ಕೊಲ್ಲುವ ದೊಡ್ಡ ಅನಾಹುತಕ್ಕೆ ತುತ್ತಾದ ಅವನು. ಅದರ ಫಲ ಕೃಷ್ಣನಿಂದ ಅವನು ಸತ್ತ ಅವನು. ಇದು ಜರಾಸಂಧನ ಸಂಹಾರದ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಬೇಕಾದ ಕಥೆ. ಇದಾದಮೇಲೆ ದಿಗ್ವಿಜಯಕ್ಕೆ ನಿಶ್ಚಯ ಆಯಿತು, ರಾಜಸೂಯ ದಿಗ್ವಿಜಯಕ್ಕೆ ಏರ್ಪಾಡು ಮಾಡ್ತಾರೆ.
ನೋಡ್ರಿ, ಯಾರು ಯಾವ ದಿಕ್ಕಿಗೆ ದಿಗ್ವಿಜಯ ಕಪ್ಪ ಸಂಗ್ರಹಕ್ಕಾಗಿ ಹೋಗಬೇಕು, ಇದು ಒಂದು ರೀತಿ ಪಾಂಡವರ ಸಾರ್ವಭೌಮತ್ವದ ವಿಷಯ. ಅದುವರೆಗೆ ಕೌರವರ ಪಾಂಡವರಲ್ಲಿ ಅಣ್ಣ ತಮ್ಮಂದಿರಲ್ಲಿ ವಿವಾದ ಇದ್ದು ಕುರುದೇಶದ ಕೀರ್ತಿಗೆ ಒಂದು ರೀತಿಯಾದ ಮಂಕು ಬಡದಿದ್ದರೆ, ಆ ಕುರುವಂಶದ ಕೀರ್ತಿಯನ್ನು ಮತ್ತೆ ಸಮಾಜಕ್ಕೆ ಬೆಳಕಿಗೆ ತರುವ ಒಂದು ದೊಡ್ಡ ಕಾರ್ಯಕ್ರಮ ಅದು, ರಾಜಸ್ವೀಯದ ಕಾರ್ಯಕ್ರಮ. ಹೀಗಾಗಿ ನಾಲ್ಕು ದಿಕ್ಕುಗಳನ್ನು ಜಯಿಸಿ ಕಪ್ಪ ಸಂಗ್ರಹಿಸಿಕೊಂಡು ಬರಬೇಕು ಅನ್ನೋ ದೃಷ್ಟಿಯಿಂದ ನೋಡಿ, ಅದನ್ನು ಯಾರು ಎಲ್ಲಿಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದು ಕೃಷ್ಣನೂ ಅಲ್ಲ, ಧರ್ಮರಾಜನೂ ಅಲ್ಲ, ಭೀಷ್ಮಾದಿ ಹಿರಿಯರೂ ಅಲ್ಲ, ಒಬ್ಬ ಗಡ್ಡಧಾರಿ ಋಷಿಗಳು ವೇದವ್ಯಾಸರು. ಯಾರು ಯಾವ ದಿಕ್ಕಿಗೆ ಹೋಗಬೇಕು ಅಂತ, ಅಲ್ಲಿ ಪೂರ್ವ ದಿಕ್ಕಿಗೆ ಭೀಮಸೇನನ್ನು ಕಳಿಸಿದರು ಅಂತ. ಅರ್ಜುನನಿಗೆ ಪೂರ್ವ ದಿಕ್ಕಿಗೆ ಹೋಗೋ ಹುಮ್ಮಸ್ಸಿತ್ತು, ವೇದವ್ಯಾಸನಂದರು ನೀನು ಹೋಗಬೇಡ ಅಂತ. ಯಾಕೆಂದರೆ ಅಲ್ಲಿ ಕರ್ಣ ಇದ್ದಾನೆ, ಅಂಗದೇಶಾಧಿಪತಿ ಅವನು. ಕರ್ಣನ ಜೊತೆ ನೀನು ಹೋರಾಡಬೇಕಾದರೆ ಸ್ಪರ್ಧಾತ್ಮಕವಾಗಿ ಹೋರಾಡಿದರೆ ಮಾತ್ರ ಕರ್ಣ ಸೋಲೋದು ಅಂತ ವರ ಇದೆ. ಅದಲ್ಲದೆ ಕರ್ಣ ಕುಂಡಲಗಳು ಈಗ ಇದೆ, ಅವನನ್ನು ಸೋಲ್ಸೋಕ್ಕಾಗಲ್ಲ, ನೀನು ಹೋಗಬೇಡ ಅಂತ. ನೋಡಿ, ಇದು ಯಾಕೆ ವೇದವ್ಯಾಸರನ್ನು ಕೇಳಿದರು ಅಂದರೆ, ಯಾವ ದಿಕ್ಕಿನಲ್ಲಿ ಯಾವ ರಾಜರು ಎಷ್ಟು ಪ್ರಬಲರಾಗಿದ್ದಾರೆ, ಅವರಿಗೆ ಯಾರು ಸರಿಸಾಟಿ ಅನ್ನೋ ಲೆಕ್ಕಾಚಾರ ಒಬ್ಬ ಮುನಿಗಳಿಗೆ, ಋಷಿಗಳಿಗೆ, ವೇದವ್ಯಾಸರಿಗೆ ಗೊತ್ತಿತ್ತು ನೋಡಿ ಯಾವತ್ತಿನ ಮಾಹಿತಿ. ಹೀಗಾಗಿ ಪೂರ್ವ ದಿಕ್ಕಿಗೆ ಭೀಮಸೇನನ್ನು ಕಳಿಸಿದರು. ಇನ್ನು ಅರ್ಜುನನನ್ನು ವಸ್ತುತಸ್ತು ಕಳಿಸಿದ್ದು ಉತ್ತರಕ್ಕೆ ವೇದವ್ಯಾಸರು. ಆದರೆ ಆತ ಉತ್ತರ ದಿಕ್ಕಿಗೆ ಮಾತ್ರ ಹೋಗದೆ, ಮಹಾಭಾರತದಲ್ಲಿ ವ್ಯಾಸರು ಹೇಳ್ತಾರೆ, ಒಟ್ಟು 9 ದ್ವೀಪಗಳು, ಅವನು ಇರೋದು ನಾವಿರುವ ಈ ಜಂಬೂದ್ವೀಪದಲ್ಲಿ, ಈ ಅದರ ಒಂದು ವರ್ಷದಲ್ಲಿ. ಈ ಜಂಬೂದ್ವೀಪ ಅಲ್ಲದೆ 6 ದ್ವೀಪಗಳಿಗೂ ಭೇಟಿ ಕೊಟ್ಟಿದ್ದ. 9 ಈ ಭಾರತದಲ್ಲಿ ಒಟ್ಟು, ಅಂದರೆ ಜಂಬೂದ್ವೀಪದಲ್ಲಿ ಒಟ್ಟು 9 ಅಂದರೆ ವಿಭಾಗಗಳು, ರಾಜ್ಯಗಳು, ರಾಷ್ಟ್ರಗಳಿವೆ. ಅದರಲ್ಲಿ ಈ ಭರತ ವರ್ಷ ಬಿಟ್ಟರೆ 8 ಆತ ಹೋಗಿ ಕಪ್ಪ ಸಂಗ್ರಹಿಸಿಕೊಂಡು ಬಂದಿದ್ದ. ಒಂದರ್ಥದಲ್ಲಿ ಅವನು ಉತ್ತರಕ್ಕೆ ಹೊರಟರು, ಅಲ್ಲಿಂದ ಡೈವರ್ಷನ್ ತಗೊಂಡು 4 ದಿಕ್ಕುಗಳಿಗೆ ಹೋಗಿದ್ದ. 7 ಸಮುದ್ರಗಳನ್ನು, ದ್ವೀಪಗಳನ್ನು ಹೋಗಿ ಕಪ್ಪ ಸಂಗ್ರಹಿಸಿಕೊಂಡು ಬಂದ. ಒಂದು ರೀತಿಯಿಂದ ಅದು ವಿಶ್ವಯಾತ್ರೆ. ಕೆಲವು ಅಚ್ಚರಿಯ ಸಂಗತಿಗಳನ್ನು ವ್ಯಾಸರು ಈ ಅರ್ಜುನನ ಯಾತ್ರೆಯ ಮೂಲಕ ಅವನು ಕಂಡಿದ್ದನ್ನು ನಿರೂಪಿಸ್ತಾರೆ. ಅರ್ಜುನ ಜಂಬೂ ದ್ವೀಪದ ಆ ಜಂಬೂ ಮರ ಏನಿದೆಯೋ, ನೇರಳೆ ಮರ, ಜಂಬೂದ್ವೀಪ ಇರೋ ಜಂಬೂದ್ವೀಪ ಅಂತ ಹೆಸರು ಬರಲಿಕ್ಕೆ ಕಾರಣವಾದ್ದು, ಅದರ ಬುಡದಲ್ಲಿ ಹರಿತಾ ಇರುವ ನದಿಯ ಇರುವ ಆ ಪ್ರದೇಶಕ್ಕೆ ಹೋದನಂತೆ. ಆಶ್ಚರ್ಯ ಅಂದರೆ ಅಲ್ಲಿ ಯಾವ ಮನೆಯಲ್ಲಿ ಬೆಂಕಿ ಹೊತ್ತಿಸಿ ಅಡುಗೆ ಮಾಡೋ ಕ್ರಮ ಇಲ್ಲಂತೆ. ಅವರೆಲ್ಲ ಆಹಾರವಾಗಿ ಉಪಯೋಗಿಸೋದು ಜಂಬೂ ನದಿಯ ನೀರನ್ನು, ಎಲ್ಲ ವಿಟಮಿನ್ನು ಸೇರಿಕೊಂಡಿದೆ ಅಲ್ಲಿ, A to Z. ಇಂಥ ಒಂದು ವಿಚಿತ್ರವಾದ ಸನ್ನಿವೇಶವನ್ನು ಜಂಬೂ ನದಿಯ ದಡದಲ್ಲಿ ಅರ್ಜುನ ಕಂಡ ಅಂತಾರೆ. ಇನ್ನು ಆತ ಒಂದು ದ್ವೀಪಕ್ಕೆ ಹೋದಾಗ ನೋಡಿ, ಆಶ್ಚರ್ಯ ಅನಿಸುತ್ತೆ. ನಾವು ನಿನ್ನೆ ನೋಡಿದ್ದೇವೆ ಹೆಂಗಸರದೇ ಒಂದು ಸೈನ್ಯ ಇತ್ತು ಅಂತ. ಒಂದು ರಾಜ್ಯಕ್ಕೆ ಭೇಟಿ ಕೊಟ್ಟ, ಒಂದು ರಾಷ್ಟ್ರಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ಗಂಡಸಿನ ಒಬ್ಬ ವ್ಯಕ್ತಿ ಗಂಡು ಸಂತಾನ ಇಲ್ಲಂತೆ. ಹೆಂಗಸರೇ ರಾಜರು, ಹೆಂಗಸರೇ ರಾಣಿ, ಹೆಂಗಸರೇ ಅಳಿಸಿಕೊಳ್ಳುವವರು. ಸ್ತ್ರೀ ಮಾತ್ರ ಪ್ರಧಾನವಾದ ನಮ್ಮಲ್ಲಿ ವಿದ್ಯಾರ್ಥಿ ನಿಲಯ ಇದೆ, ಈ ವಿದ್ಯಾರ್ಥಿನಿ ಲಯ ಅದು, ಇಲ್ಲಿ ಪುರುಷ ಲಯ ಇದೆ. ಯಾವುದೇ ಒಂದು ಗಂಡಸಿಲ್ಲದೆ ಎಲ್ಲ ಕಾರುಭಾರು ಹೆಂಗಸರಿಂದ ನಡೀತಾ ಇರುವ ಒಂದು ರಾಜ್ಯ, ಇದನ್ನು ಅರ್ಜುನ ಕಂಡ ಅಂತ. ಇನ್ನೊಂದು ಪ್ರದೇಶಕ್ಕೆ ಹೋದ, ಅಲ್ಲಿ ದ್ವಾರಪಾಲ ತಡೆದ, ಇಲ್ಲಿಂದ ಮುಂದೆ ಹೋಗಬೇಡ ಅಂತ. ಯಾಕೆಂದರೆ ಇಲ್ಲಿ ಒಳಗೆ ಹೋದವರು ಯಾರೂ ಹೊರಗೆ ಬರೋದಿಲ್ಲ ಅಂತ. ಒಳಗೆ ಯಾರಿದ್ದಾರೆ ಅಂತ ಇಣುಕದ, ಯಾರೂ ಕಾಣಿಸಲ್ಲ. ಅಲ್ಲಿ ಬೇಕಾದಷ್ಟು ಪ್ರಜೆಗಳಿದ್ದಾರೆ, ಪಾಂಚಭೌತಿಕ ಅಂದರೆ ಈ ಪಾರ್ಥಿವ ದೇಹವನ್ನು ಧರಿಸಿದವರಲ್ಲ, ಕಾಣದ ದೇಹವನ್ನು ಧರಿಸಿದ ಪ್ರಜೆಗಳು ತುಂಬಿದ್ದ ಒಂದು ರಾಷ್ಟ್ರ, ಕಣ್ಣಿಗೆ ಯಾರೂ ಕಾಣಿಸೋದಿಲ್ಲ, ಸಮೃದ್ಧವಾದ ಒಂದು ದೇಶ.
ಇಂಥ ವಿಚಿತ್ರ ವಿಚಿತ್ರವಾದ ಸನ್ನಿವೇಶಗಳನ್ನು ಇದು ಖಗೋಳದಲ್ಲಿ ಅಲ್ಲ, ಆಕಾಶದ ಮೇಲೆ ಅಲ್ಲ, ನಮ್ಮ ಭೂಮಂಡಲದಲ್ಲಿ ಇರುವ ವಿಚಿತ್ರವಾದ ಕೆಲವು ಸನ್ನಿವೇಶಗಳನ್ನು ಈ ಅರ್ಜುನನ ಈ ಆಕ್ರಮಣದ ಸಂದರ್ಭ, ದಿಗ್ವಿಜಯದ ಸಂದರ್ಭದಲ್ಲಿ ವ್ಯಾಸರು ಉಲ್ಲೇಖಿಸ್ತಾರೆ. ನಕುಲ ಹೋಗಿದ್ದು ಪಶ್ಚಿಮಕ್ಕೆ, ನಮ್ಮ ಕಡೆ ಬಂದಿದ್ದು, ಭಾರತದ ದಕ್ಷಿಣದ ಕಡೆ ಬಂದಿದ್ದು ಸಹದೇವ. ಸಹದೇವ ಈ ಕಡೆ ಬಂದಿದ್ದ ಅಂತ ಹೇಳ್ತಾರೆ. ಸಹದೇವ ಅವನು ಹೋದ ದಾರಿಯನ್ನೆಲ್ಲ ವರ್ಣಿಸ್ತಾರೆ. ಅವನು ನರ್ಮದಾ ನದಿಯ ಈ ಕಡೆ ಬಂದಾಗ ಮಾಹಿಷ್ಮತಿ ಅಂತ ಒಂದು ನಗರ ಸಿಕ್ತಂತೆ ಅವನಿಗೆ. ಆ ಮಾಹಿಷ್ಮತಿ ನಗರದ ರಾಜ ನಲ, ಅಂದರೆ ರಾಮಾಯಣದ ನಲ, ಅವನ ಅಗ್ನಿಯ ಅವತಾರ. ಅಲ್ಲಿ ಅಗ್ನಿ ಸಾಕ್ಷಾತ್ತಾಗಿ ದಂಡನಾಯಕ. ಒಂದು ಘಟನೆಯನ್ನು ಉಲ್ಲೇಖಿಸ್ತಾರೆ ವೇದವ್ಯಾಸರು ಮಹಾಭಾರತದಲ್ಲಿ. ಒಬ್ಬ ಗಂಡಸು ಒಂದು ಹೆಣ್ಣನ್ನು ಮಾನಹರಣ ಮಾಡಿದಾಗ ಅಗ್ನಿ ಅವನನ್ನು ಜೀವಂತವಾಗಿ ಸುಟ್ಟು ಹಾಕಿದ. ಆದ್ದರಿಂದ ಆ ರಾಜ್ಯದಲ್ಲಿ, ಮಾಹಿಷ್ಪತಿ ನಗರದಲ್ಲಿ ಯಾವ ಗಂಡಸು ಕೂಡ ಹೆಂಗಸರಿಗೆ ಬಲಾತ್ಕಾರ ಮಾಡ್ತಿರಲಿಲ್ಲ ಅಂತ. ಇವತ್ತು ನಮ್ಮಲ್ಲಿ ನಡೆಯೋದೇ ಅದು ನೋಡ್ರಿ. ಅಷ್ಟು ಮಾಡಿದ ನಿರ್ಭಯಾ ಕೇಸಲ್ಲಿ ಅವರಿಗೊಂದು ನೇಣುಗಂಬ ಹಾಕೋಣ ಅಂದರೆ ಎಷ್ಟು ಕಷ್ಟಪಡ್ತಿದ್ದೀವಿ ನೋಡ್ರಿ. ವೇದವ್ಯಾಸರು ಇಲ್ಲೇ ಹೇಳ್ತಾರೆ, ಆದ್ದರಿಂದ ಆ ಮಾಹಿಷ್ಪತಿ ನಗರದಲ್ಲಿ ಸ್ತ್ರೀಯರು ರಾತ್ರಿಯೂ ಕೂಡ ರಸ್ತೆಯಲ್ಲಿ ಸ್ವಚ್ಛಂದ ನಿರ್ಭಯವಾಗಿ ವಿಹಾರ ಮಾಡುವ ವಾತಾವರಣ ಆ ರಾಜ್ಯದಲ್ಲಿ ಇತ್ತು. ಅಲ್ಲಿಗೆ ನಮ್ಮಂಥ ಕೇಸುಗಳು ಹಿಂದೆಯೂ ಇತ್ತು, ಅದಕ್ಕೆ ಕೆಲವು ಕಡೆ ಅವಕಾಶ ಆಗ್ತಿರಲಿಲ್ಲ ಅಂದ್ಕೊಂಡು ಗಂಡಸರು ಸುಮ್ಮನೆ ಕೂತಿದ್ರು ಅಂತ. ಇಂಥ ಒಂದು ವಿಚಿತ್ರವಾದ ಸನ್ನಿವೇಶವನ್ನು ಸಹದೇವನ ಪ್ರಯಾಣದಲ್ಲಿ ಆ ಮಹಿಷಿಪದಿ ನಗರದಲ್ಲಿ ವ್ಯಾಸರು ವರ್ಣನೆ ಮಾಡ್ತಾರೆ. ಅವನು ಮುಂದೆ ಬಂದ, ಅವನಿಗೆ ಕಾವೇರಿ ನದಿ ಕಾಣಿಸ್ತು ಅಂತ ಹೇಳ್ತಾರೆ. ನಾವು ಪ್ರತಿನಿತ್ಯ ಕಾವೇರಿ ನದಿಯ ನೀರನ್ನು ಕುಡಿಯೋರು ನೋಡ್ರಿ. ಅದು ಬರೇ ನೀರಡಿಕೆ ಅಂತ ಅಷ್ಟೇ ಕುಡಿಬೇಡ್ರಿ. ಮಹಾಭಾರತದಲ್ಲಿ ವ್ಯಾಸರು ಹೇಳ್ತಾರೆ, ಇದು ಸಹದೇವ ಅಂದ್ಕೊಂಡಿರುವ ಕಾವೇರಿ ನದಿಯನ್ನು ನೋಡೋದು ಅಂದ್ಕೊಂಡಿರೋ ಭಾವನೆ ಇದು. ಅಸ್ಮದ್ರಾಷ್ಟ್ರೇ ಯಥಾ ಗಂಗಾ ಕಾವೇರೀಚ ತಥಾ ಇಹ ಅಂತ. ನಮ್ಮ ರಾಜ್ಯದಲ್ಲಿ, ಉತ್ತರ ರಾಜ್ಯದಲ್ಲಿ ಗಂಗೆ ಹಾಗೋ, ಈ ದಕ್ಷಿಣ ರಾಜ್ಯದಲ್ಲಿ ಕಾವೇರಿ ಹಾಗೆ ಅಂತ. ಬಹುಶಃ ಕೃಷ್ಣೆಯ ಉಲ್ಲೇಖ ಇಲ್ಲ, ನರ್ಮದಾ ನದಿಯ ಉಲ್ಲೇಖ ಇದೆ, ಕಾವೇರಿಯ ಉಲ್ಲೇಖ ಇದೆ, ತಾಮ್ರಪರ್ಣಿ ನದಿಯ ಉಲ್ಲೇಖ ಇದೆ. ಈ ಸಹದೇವ ಈ ಕಡೆ ದಂಡಯಾತ್ರೆಗೆ ಬಂದಾಗ ಕಾವೇರಿ ನದಿ, ವೇದವ್ಯಾಸರೇ ಹೇಳ್ತಾರೆ, ಗಂಗೆಗೆ ಸಮಾನವಾದ ಪಾವಿತ್ರ್ಯವುಳ್ಳದ್ದು ಅಂತ. ಅಂದರೆ ಪ್ರತಿನಿತ್ಯ ಕಾವೇರಿ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದೇವೆ, ನಳ್ಳಿಯಲ್ಲಿ ಮಾತ್ರ, ಮುಳುಗಿಯಲ್ಲ, ಸ್ನಾನ ಮಾಡ್ತಾ ಇದ್ದೇವೆ, ಕಾವೇರಿ ನದಿ ನೀರನ್ನು ಕುಡಿತೀವಿ. ಒಂದು ರೀತಿಯಲ್ಲಿ ಗಂಗಾಸ್ನಾನ, ಅಷ್ಟು ದೊಡ್ಡ ಪಾವಿತ್ರ್ಯ ಆ ಕಾವೇರಿ ನದಿಗೆ ಇದೆ ಅಂತ ಮಹಾಭಾರತದಲ್ಲಿ ಕಾವೇರಿ ನದಿಯ ಪಾವಿತ್ರ್ಯವನ್ನು ಉಳಿದೆಲ್ಲ ನದಿ, ಕೃಷ್ಣೆಯನ್ನು ಹೇಳಲಿಲ್ಲ ಅವರು, ತಾಮ್ರಪರ್ಣಿಯನ್ನು ಹೇಳಿದ್ದಾರೆ. ನಮ್ಮ ತುಂಗಭದ್ರೆಯು ಅಲ್ಲಿ ಉಲ್ಲೇಖ ಇಲ್ಲ. ನಮ್ಮಲ್ಲಿ ತುಂಗಾಪಾನಂ ಗಂಗಾಸ್ನಾನಂ ಅಂತ ಹೇಳ್ತೇವೆ, ತುಂಗೆಯ ಉಲ್ಲೇಖ ಸಹದೇವನು ದಂಡಯಾತ್ರೆಗೆ ಬಂದಾಗ ಅದಿಲ್ಲ. ಇನ್ನು ತಾಮ್ರಪರ್ಣಿ ನದಿಯ ಉಲ್ಲೇಖ ಇದೆ. ಇಲ್ಲಿ ಎರಡು ರಾಜ್ಯಗಳನ್ನು, ದಕ್ಷಿಣದ ಎರಡು ರಾಜ್ಯಗಳನ್ನು ಹೆಸರಿಸಿದ್ದಾರೆ ನೋಡ್ರಿ. ಒಂದು ದ್ರವಿಡ ರಾಜ್ಯ, ಅಂದರೆ ತಮಿಳ್ನಾಡು. ತಮಿಳ್ನಾಡಲ್ಲಿ ಚೋಳರು ಅರಸರಾಗಿದ್ದರು ಆವಾಗ ಅಂತ ಹೇಳ್ತಾರೆ. ಈ ಕಡೆ ಕೇರಳ ಮತ್ತು ನಮ್ಮ ಕರ್ನಾಟಕದ ಕೆಲವು ಭಾಗಗಳಲ್ಲಿ ದ್ರವಿಡರು ಅವರು ರಾಜ್ಯವನ್ನು ಆಡ್ತಾ ಇದ್ದರು ಅಂತ. ಕರ್ನಾಟಕಕ್ಕೆ ಆತ ಬಂದಿದ್ದು ಅಂದರೆ ಸುಗ್ರೀವನ ಗುಹೆಯ ಒಳಗೆ ಹೋಗಿ ಅಲ್ಲಿ ಸುಗ್ರೀವನ ಪರಂಪರೆಯಲ್ಲಿ ಬಂದ ರಾಜ ಇದ್ದ, ಅವನಿಂದ ಕಪ್ಪವನ್ನು ಸಂಗ್ರಹಿಸಿದ ಅಂತ. ಅಂದರೆ ಪಂಪಾ ನದಿಯ ತೀರ, ಹೀಗೆ ಕರ್ನಾಟಕದ ಒಳಗೆ ಬಂದಿದ್ದಾನೆ. ಇನ್ನೊಂದು ಅಂಶವನ್ನು, ತಾಮ್ರಪರ್ಣಿ ನದಿಯನ್ನು ಸಹದೇವ ನೋಡುವಾಗ ಬಹಳ ಸಮೃದ್ಧಿಯನ್ನು ಹೇಳ್ತಾನೆ ಅವನು. ಆ ನದಿಯ ಎರಡು ಕಡೆಯಲ್ಲೂ ಕೂಡ ಅಪರೂಪವಾದ ಮರಗಳಿತ್ತು. ವಿಶೇಷವಾಗಿ ಸಹ್ಯಾದ್ರಿ ಮಲಯ ಪರ್ವತದಲ್ಲಿ ಗಂಧದ ಮರಗಳಿತ್ತು. ಕಾವೇರಿ ನದಿ ಹರಿತಾ ಇದ್ದರೆ ಗಂಧದ ಮರಗಳನ್ನೋ ಗೆಲ್ಲುಗಳನ್ನೋ ಕೊಚ್ಚಿಕೊಂಡು ಬಂದು ಕಾವೇರಿ ನದಿಯ ಬುಡದಲ್ಲಿ, ಅಲ್ಲ, ತಾಮ್ರಪರ್ಣಿ ನದಿಯ ಬುಡದಲ್ಲಿ ನಿಂತರೆ ಸಾಕು, ಗಂಧದ ಸುವಾಸನೆ ಹೊಡಿತಾ ಇತ್ತು. ಅಷ್ಟು ಸಮೃದ್ಧವಾದ ಗಂಧದ ನಾಡು ಕನ್ನಡ ನಾಡು ಆಗಿತ್ತು ನೋಡ್ರಿ. ಮರಗಳು, ಗಂಧದ ಮರಗಳು ನದಿಯಲ್ಲಿ ತೇಲ್ಕೊಂಡು ಬಂದರೂ ಕೇಳುವವರಿಲ್ಲ ಅನ್ನೋಷ್ಟರ ಮಟ್ಟಿಗೆ ಗಂಧ ಸಮೃದ್ಧವಾಗಿ ಆ ಕಾಲದಲ್ಲಿ ಇತ್ತು ಗಂಧ. ಇದು ನಮ್ಮ ಕರ್ನಾಟಕದ ಉಲ್ಲೇಖ ಎರಡು ಅಂಶಗಳಲ್ಲಿ ಬಂದಿದೆ. ಅದಕ್ಕಿಂತ ಮುಂದೆ ಸಹದೇವ ಹೋದ, ಅಲ್ಲಿ ಹೇಳುವಾಗ ಆಂಧ್ರ ಪ್ರದೇಶದ ಉಲ್ಲೇಖವನ್ನು ಹೇಳ್ತಾನೆ.
ಆಂಧ್ರಾನ್ ತಾಳವಾಂಶ್ಚೈವ ಅಂತ. ಆಂಧ್ರದಿಂದ ಆ ಕಡೆ ಬಹುಶಃ ದಕ್ಷಿಣ ಕನ್ನಡಕ್ಕೆ ಎಲ್ಲ ಬಂದಿರಬೇಕು. ತಾಳವಾನ್ ಬಹುಶಃ ತೌಳವಾನ್ ಇರಬೇಕೋ ಏನೋ, ವ್ಯಾಖ್ಯಾನಕಾರರು ಯಾರು ಮಾತಾಡೋದಿಲ್ಲ. ತಾಳವಾಂಶ್ಚೈವ ಅಂದರೆ ಬಹುಶಃ ತೌಳವಾಂಶ್ಚೈವ ಅಂತ ತುಳು ಪ್ರದೇಶದ ಉಲ್ಲೇಖವು ಬಂದಿರಬಹುದು ಮಹಾಭಾರತದಲ್ಲಿ. ಹೀಗೆ ಬಂದು ಕನ್ಯಕಾತೀರ್ಥಕ್ಕೆ ಅಂದರೆ ಕನ್ಯಾಕುಮಾರಿಗೆ ಬಂದು ಧನುಷ್ಕೋಟಿವರೆಗೆ ಬರ್ತಾನೆ, ಸಮುದ್ರದ ಬುಡದಲ್ಲಿ ನಿಲ್ತಾನೆ. ಆ ಕಡೆ ಲಂಕೆ ಕಾಣಿಸ್ತದೆ ಅವನಿಗೆ. ಸಮುದ್ರೋಲ್ಲಂಘನ ಅಶಕ್ಯವಾದಿದ್ದರಿಂದಲೋ ಅಥವಾ ಮಾಡಬಾರದು ಅಂತಲೋ ಸಹದೇವ ಘಟೋತ್ಕಜನನ್ನು ನೆನೆಸಿಕೊಳ್ತಾನೆ, ಅಣ್ಣನ ಮಗ, ಭೀಮಸೇನನ ಮಗ. ಘಟೋತ್ಕಜ ಧಕ್ಕ ಅಂತ ಬಂದು ನಿಲ್ತಾನೆ, ಆ ಕಡೆ ಹೋಗಿ ಅಲ್ಲಿಂದ ನನಗೆ ಕಪ್ಪ ತರಬೇಕು ಅಂತಾನೆ. ಘಟೋತ್ಕಜ ಲಂಕೆಗೆ ಹೋರಿ ವಿಭೀಷಣನಿಗೆ ಆವತ್ತೇ ರಾಮಚಂದ್ರ ಹೇಳಿರ್ತಾನೆ, ಅದನ್ನು ನೆನಪಿಸಿಕೊಂಡು ಲಂಕಾಧಿಪತಿಯಾದ ವಿಭೀಷಣ ಬೇಕಾದಷ್ಟು ಕಪ್ಪವನ್ನು ಕೊಡ್ತಾನೆ. ಅವನು ಕೊಟ್ಟ ಕಪ್ಪದಲ್ಲಿ ವಿಶೇಷ ಅಂದರೆ ಅನರ್ಘ್ಯವಾದ ಮಣಿಗಳ ಜೊತೆಯಲ್ಲಿ ಕಂಬಳಿಗಳು, ಹಾಸು ಕಂಬಳಿ ಅಂದರೆ ರತ್ನ ಕಂಬಳಿಗಳು, ಮಂಚಗಳು, ಆಮೇಲೆ ಜಮಖಾನೆಗಳು, ಇಂಥದ್ದನ್ನೆಲ್ಲ ಉಡುಗೊರೆ ಸಮೃದ್ಧವಾಗಿ ಕೊಡ್ತಾರಂತೆ. ಅದು ಎಷ್ಟು ಸಮೃದ್ಧಿ ಇತ್ತು ಅಂದರೆ ಘಟೋತ್ಕಜ ಆ ಕಪ್ಪವನ್ನು ಈಚೆ ತರುವಾಗ 88 ನೋಡಿ, ಡೂಪಲ್ಲ ಸಂಖ್ಯೆ ನೋಡಿ, 88 ರಾಕ್ಷಸರು ಆ ಕಪ್ಪದ ಮೂಟೆಯನ್ನು ಹೊರಬೇಕಾದಷ್ಟು ಭಾರದ ಕಪ್ಪವನ್ನು ವಿಭೀಷಣ ಧರ್ಮರಾಜನಿಗೆ ಕೊಟ್ಟು ಕಳಿಸಿದ ಅಂತ. ಇವಿಷ್ಟು ಸಹದೇವನ ದಂಡಯಾತ್ರೆಯ ಸ್ಥೂಲವಾದ ಒಂದು ಪರಿಚಯ. ರತ್ನದ ರಾಶಿಯೇ ಹಸ್ತಿನಪುರದಲ್ಲಿ ಬಿತ್ತು, ವಸ್ತುತಸ್ತು ರತ್ನದ ರಾಶಿಗೆ ಅಲ್ಲಿ ಜಾಗ ಇರಲಿಲ್ಲ. ಆದರೆ ಮಯಸಭೆ ಆದ್ದರಿಂದ ಆ ಸಭೆಯ ವೈಚಿತ್ರ್ಯ ಅಂದರೆ ಅವನು ದಾನವರಿಗೆ ಶಿಲ್ಪಿ ಅವನು. ಇದನ್ನು ಆಚಾರ್ಯರು ಕೂಡ ತತ್ವನಿರ್ಣಯದಲ್ಲಿ ಉಲ್ಲೇಖ ಮಾಡ್ತಾರೆ. ಪರಮಾಣು ಪ್ರದೇಶೇಪಿ ಅನಂತ ಜೀವರಾಶಯ ಅಂತ ಹೇಳ್ತೀರಿ, ಒಂದು ಸೂಜಿ ಮನೆ ಚುಚ್ಚುಬಲ್ಲೂ ಕೂಡ ಅನಂತ ಜೀವರಲ್ಲ, ಜೀವರಾಶಿಗಳಿದೆ ಅಂತ, ಇದು ಯಾಕೆ ಸಾಧ್ಯ ಅಂತ. ಇದು ಭಗವಂತನ ಅಚಿಂತ್ಯ ಶಕ್ತಿ ಅಲ್ಲ, ಆದರೂ ಇಂಪಾಸಿಬಲ್ ಅಲ್ಲಲ್ವ ಇದು. ಒಬ್ಬ ಮಯಾಂತ ಶಿಲ್ಪಿಗೆ ತನ್ನ ಅದ್ಭುತ ಸಭೆಯಲ್ಲಿ ತುಂಬಲಾರದಷ್ಟು ಧನಕನಕಗಳನ್ನು ಜೀವರನ್ನು ತುಂಬಿಸಿಕೊಳ್ಳುವ ಅದ್ಭುತ ಸಾಮರ್ಥ್ಯ ಆ ಮಯನಿಗೆ ಇದೆ ಅಂದರೆ ಆ ಮಯನ ಅಪ್ಪನ ಅಪ್ಪ ನಮ್ಮ ಭಗವಂತನಿಗೆ ಇಲ್ವೋ ಕೇಳ್ತಾರೆ. ಅಲ್ಲಿಗೆ ಮಯಸಭೆಯ ವೈಶಿಷ್ಟ್ಯ ಅದು ನೋಡೋದಕ್ಕೆ ಮಾತ್ರ ಚೆಂದ ಅಲ್ಲ, ಅಲ್ಲಿ ಈ ಧನಕನಕಗಳಿಗೆ ತುಂಬಲಾರದಷ್ಟು, ಇಡೀ ಇಂದ್ರಪ್ರಸ್ಥ ತುಂಬಲಾರದಷ್ಟು ಧನಕನಕಗಳು ಜನರು ಬಂದಿದ್ದರೆ ಅಲ್ಲಿ ಎಲ್ಲೆಲ್ಲೂ ಹೋಗಿದ್ದಾರೋ ಅಲ್ಲೆಲ್ಲ ಆಹ್ವಾನ ಕೊಟ್ಟಿದ್ದಾರೆ ಸ್ವಾಮಿಗಳು ಪರ್ಯಾಯಕ್ಕೆ ಆಹ್ವಾನ ಕೊಟ್ಟಂಗೆ. ಇಡೀ ಭೂಮಂಡಲದಲ್ಲಿ ಕೊಟ್ಟ ಆಹ್ವಾನವನ್ನು ಮನ್ನಿಸಿ ಅಷ್ಟು ಜನ ಬರಬೇಕು, ಅಷ್ಟು ಧನಕನಕಗಳು ಸೇರಬೇಕು. ಇದು ಮಯನಿರ್ಮಿತವಾದ ಸಭೆ, ಅದು ವಿಚಿತ್ರವಾದ್ದರಿಂದ ಇದಕ್ಕೆಲ್ಲ ಜಾಗ ಸಿಕ್ತು ಅಂತ ವೇದವ್ಯಾಸರು ಮಹಾಭಾರತದಲ್ಲಿ ಹೇಳಿದ್ದಾರೆ. ಅದೆಲ್ಲ ನಮ್ಮ ಮನಸ್ಸಿಗೆ ದೂರವಾದ ಒಂದು ಕಲ್ಪನೆ ಅದು. ಹೀಗೆ ಯಜ್ಞ ಸಂಭಾರಗಳು ಸಿದ್ಧವಾಯಿತು. ಸಿದ್ಧವಾದ ಮೇಲೆ ಎಲ್ಲ ರಾಜರಿಗೆ ಹೇಳಿ ಕಳಿಸಿದ. ಶ್ರೀಕೃಷ್ಣ ಬಂದ. ಶ್ರೀಕೃಷ್ಣ ಬಂದ ಕೂಡಲೇ ನಾವು ನಮ್ಮ ದೇವರ ಪೂಜೆಗೆ ಮುಂಚೆ ಪ್ರಾರ್ಥನೆ ಮಾಡೋದಿದೆ. ಭೂಸ್ವಾಮಿನ್ ಜಗತಾಂನಾಥ ಯಾವತ್ ಪೂಜಾವಸಾನಕಂ ತಾವತ್ವಂ ಪ್ರೀತಿಭಾವೇನ ಬಿಂಬೇಸ್ಮಿನ್ ಸಂಸ್ಥಿತೋ ಭವಾತ್. ಅಮೇರಿಕಾದ ಪ್ರೆಸಿಡೆಂಟನ್ನು ಕರೆಯೋಕ್ಕೆ ಇಷ್ಟು ವರ್ಷ ಕಾದವರಿ ನಾವು. ಅವನು ಬಂದ ಅಂದರೆ ಇಡೀ ಇಂಡಿಯಾ ವರ್ಷಗಟ್ಟಲೆ ಅವನ ಆಗಮನಕ್ಕೆ ಸಿದ್ಧತೆ ನಡೆಸ್ತು. ಅಮೇರಿಕಾದ ಪ್ರೆಸಿಡೆಂಟ್ ಅಲ್ಲ, 14 ಲೋಕದ ಅಧಿಪತಿ, ಅವನು ನಮ್ಮ ಮನೆಗೆ ಬರ್ತಾ ಇದ್ದಾನೆ. ಯಾಕೆ ಬರಬೇಕು? ಈ ನಮ್ಮ ಸಾಮಾನ್ಯ ವ್ಯಕ್ತಿಗೆ ಅಧಿಕಾರಿಗೆ ಬೇಕಾದಷ್ಟು ಕೆಲಸ ಇದೆ ಅಂದರೆ ಭಗವಂತನಿಗೆ ಕಡಿಮೆನಾ? ಒಂದು ದೇಶದ ಉಸ್ತುವಾರಿ ಅಲ್ಲ ಅವನಿಗೆ. ಈ 14 ದೇಶದಲ್ಲಿ ಇರುವ ಕೋಟಿ ಕೋಟಿ ಜಂತುಗಳ ಒಳಗಡೆ ಇದ್ದು ಆತ ಚೈತನ್ಯವನ್ನು ಪ್ರೇರಿಸ್ತಾ ಇರಬೇಕು. ಅಷ್ಟು ದೊಡ್ಡ ಕೆಲಸದವ. ನಮ್ಮ ಮನೆಯಲ್ಲಿ ಕೋಳಿಗೂಡಿನ ದೇವರ ಕೋಣೆಯಲ್ಲಿ ಬಂದು ನೀವು ಪೂಜೆ ಮಾಡುವವರೆಗೆ ನಮ್ಮ ಪೇಜಾರು ಸ್ವಾಮಿಗಳನ್ನು 5 ನಮ್ಮ ಪಾದಪೂಜೆಗೆ ಕೂಡಿಸ್ಕೊಳ್ಳೋದೇ ಕಷ್ಟ ಅಂತ. ಅದರಲ್ಲಿ ಆ ದೇವರು ಕೂಡಿಯಾನೋ. ಅದಕ್ಕೆ ದೇವರಲ್ಲಿ ಮುಂಚೆ ಮಾಡುವ ಪ್ರಾರ್ಥನೆ, ಭೂಸ್ವಾಮಿನ್ ಜಗತಾಂನಾಥ ಯಾವತ್ ಪೂಜಾವಸಾನಕಂ ತಾವತ್ವಂ ಪ್ರೀತಿಭಾವೇನ. ನನ್ನ ಮೇಲೆ ನನಗೆ ಕೊಡೋಕ್ಕೆ ಏನಿಲ್ಲಪ್ಪ, ನನ್ನ ಮೇಲಿನ ಪ್ರೀತಿಯಿಂದ ಅಷ್ಟು ಹೊತ್ತು ಪುರುಸೋತು ಮಾಡಿ ಇಲ್ಲಿ ಕೂಡೋ ಅಂತ ಪ್ರಾರ್ಥನೆ ಮಾಡಬೇಕು. ಹಾಗೆ ಕೃಷ್ಣ ಬಂದ.
ಇಡೀ ಇಷ್ಟು ಕೆಲಸ ಆಗಿದ್ದು ಶ್ರೀಕೃಷ್ಣನಿಂದ. ಜರಾಸಂಧನ ಒಬ್ಬ ವಧೆ ನಿರ್ವಿಘ್ನವಾಗಿ ರಾಜಸೂಯ ನಡೆಯುತ್ತದೆ ಅನ್ನೋದಕ್ಕೆ ಒಂದು ದೊಡ್ಡ ಕಾರಣವಾದದ್ದು. ಶ್ರೀಕೃಷ್ಣನನ್ನು ದ್ವಾರಕೆಯಿಂದ ತರಿಸಿಕೊಂಡ ಧರ್ಮರಾಜ ಬಂದ ಕೂಡಲೇ ಪ್ರಾರ್ಥನೆ ಮಾಡಿದ ಕೃಷ್ಣನನ್ನು. ನೋಡಿ, ಬಹಳ ಚೆನ್ನಾಗಿ ಹೇಳ್ತಾರೆ ವೇದವ್ಯಾಸರು, ತ್ವಮ್ಮಾಂ ಅಭ್ಯನುಜಾನೀಹಿ, ಕೃಷ್ಣ ನೀನು ನನ್ನ ಯಾಗಕ್ಕೆ ಅನುಮತಿಯನ್ನು ಕೊಡಬೇಕು. ನಾವು ಹೇಗೆ ಪೂಜೆ ಮುಂಚೆ ಪ್ರೀತಿಭಾವೇನ ಬಿಂಬೇಸ್ಮಿನ್ ಸಂಸ್ಥಿತೋ ಭವ ಅಂತ ಪ್ರಾರ್ಥನೆ ಮಾಡಿದನೋ ಹಾಗೆ, ತ್ವಂ ಮಾಂ ಅಭ್ಯನುಜಾನೀಹಿ ಸಹೇತರೈಹಿ ಅನುಜೈರ್ ವಿಭೋ, ನನ್ನ ಅನುಜರೊಂದಿಗೆ ವಿಭೋ ಸ್ವಾಮಿಯೇ, ಅನುಜ್ಞಾತಸ್ತ್ವಯಾ ಕೃಷ್ಣ ಪ್ರಾಪ್ನಿಯಾಂ ಕ್ರತುಮುತ್ತಮಂ, ನಿನ್ನ ಅನುಜ್ಞೆ ಪಡೆದು ನನ್ನ ಸಹೋದರರೊಂದಿಗೆ ಈ ಯಜ್ಞದಲ್ಲಿ ದೀಕ್ಷಿತನಾಗ್ತಾ ಇದ್ದೇನೆ, ನೀನು ಇದನ್ನು ನಿರ್ವಿಘ್ನವಾಗಿ ನಡೆಸಿ ಈ ಫಲವನ್ನು ನನಗೆ ಕೊಡಬೇಕು ಭಗವಂತ ಅಂತ. ನಾವೆಲ್ಲ ಕಾಣದ ದೇವರನ್ನು ಕೈಮುಟ್ಟಿ ಪ್ರಾರ್ಥನೆ ಮಾಡ್ತೇವೆ, ಆದರೆ ಎದುರುಗಡೆ ಬಂದಿರುವ ದೇವದೇವ ಶ್ರೀಕೃಷ್ಣನನ್ನು ತಮ್ಮಂದಿರೊಂದಿಗೆ ಈ ಮಹಾಕಾರ್ಯವನ್ನು ಮಾಡೋದಕ್ಕೆ ಅನುಜ್ಞೆಯನ್ನು ಕೊಡು ಅಂತ ಬೇಡಿದ. ದೇವರೇನು ಅನ್ನಬೇಕು ಕೃಷ್ಣ? ಆತ ಅಂದ, ಯಜಸ್ವಾಭೀಪ್ಸಿತಂ ಯಜ್ಞಂ, ನಿನಗೆ ಅಭೀಷ್ಟವಾದ ಈ ಯಜ್ಞವನ್ನು ಯಜಸ್ವ ಮಾಡು ಮಹಾರಾಯ. ಮೈ ಶ್ರೇಯಸ್ಯವಸ್ಥಿತೇ, ಕೃಷ್ಣ ಯಾವತ್ತೂ ಕೂಡ ಪಾಂಡವರ ಮುಂದೆ ಬಂದಾಗ ನಾನು ದೇವದೈವ ಅಂತ ತೋರಿಸಿಕೊಂಡವಲ್ಲ. ಅವನೇನು ಮಾಡ್ತಾ ಇದ್ದ ಅಂತ ಮಹಾಭಾರತದಲ್ಲಿ ಹೇಳ್ತಾರೆ. ಅವರು ಪಾಂಡವರಲ್ಲಿ ಬಂದ ಕೂಡಲೇ ಮೊದಲು ಕುಂತಿಗೆ ನಮಸ್ಕಾರ, ಕುಂತಿ ಆದಮೇಲೆ ಧರ್ಮರಾಜನಿಗೆ ನಮಸ್ಕಾರ, ಧರ್ಮರಾಜನಿಗೆ ಆದಮೇಲೆ ಭೀಮಸೇನನಿಗೆ ನಮಸ್ಕಾರ, ಹಿರಿಯ ಅವನ ವಯಸ್ಸಿನಲ್ಲಿ. ಅರ್ಜುನನಿಗೆ ಆಲಿಂಗನೆ, ನಕುಲ ಸಹದೇವರನ್ನು ಬಾಚಿ ತಬ್ಬಿ ಅವರ ತಲೆಯನ್ನು ಮೂಸಿ ಆಶೀರ್ವಾದ ಮಾಡ್ತಿದ್ದಂತೆ. ಯಾವತ್ತೂ ಕೂಡ ನಾನು ದೊಡ್ಡ ದೇವರು ಅಂತ ಪಾಂಡವರ ಧರ್ಮರಾಜಗೆ ನಮಸ್ಕಾರ ಮಾಡದೇ ಇದ್ದವನಲ್ಲ ಶ್ರೀಕೃಷ್ಣ. ಇಲ್ಲಿ ಹೇಳ್ತಾನೆ ಅವನು, ಯಜಸ್ವಾಭೀಪ್ಸಿತಂ ಯಜ್ಞಂ, ಇಷ್ಟು ಕೇಳಿದ ಕೂಡಲೇ ದೀರ್ಘಾಯುಷ್ಮಾನ್ ಭವ ನಿರ್ವಿಘ್ನಮಸ್ತು ಅಂತ ಕೈ ಎತ್ತಿ ಆಶೀರ್ವಾದ ಮಾಡಲಿಲ್ಲ. ಅವನು ಹೇಳ್ತಾನೆ, ನೀನು ಬಹಳ ಕಾಲದಿಂದ ನಿರೀಕ್ಷೆ ಮಾಡಿದ್ದ ಈ ಯಜ್ಞವನ್ನು ಪೂರೈಸು. ಮೈ ಶ್ರೇಯಸ್ಯವಸ್ಥಿತೆ ಒಂದು ಮಾತು ಹೇಳಿದಾನೆ, ನಿನ್ನ ಶ್ರೇಯಸ್ಸಿಗೋಸ್ಕರ ಇರುವವನು ಈ ಶ್ರೀಕೃಷ್ಣ. ಆದ್ದರಿಂದ ಈ ಯಜ್ಞದಲ್ಲಿ ಏನೇ ವಿಘ್ನ ಬಂದು ನಿನಗೆ ಕೀರ್ತಿಗೆ ಚ್ಯುತಿಯಾಗುವಂತೆ ಮಾಡುವ ಸಂದರ್ಭವನ್ನು ನೀನು ಎಣಿಸಿಕೊಳ್ಳಬೇಡ. ತ್ವಯಿ ಶ್ರೇಯಸ್ಯವಸ್ಥಿತೆ ನಿಯುಂಕ್ಷಚಾಪಿ ಮಾಂ ಕೃತ್ಯೇ ಸರ್ವಂ ಕರ್ತಾಸ್ಮಿತೇ ವಚಃ. ನನ್ನನ್ನು ಪ್ರಾರ್ಥನೆ ಮಾಡಬೇಡ ಧರ್ಮರಾಜ, ನಿಯುಂಕ್ಷ ಚಾಪಿ ಮಾಂ ಕೃತ್ಯೆ, ನಾನು ಬಂದಿದ್ದೇನೆ, ನನಗೇನಾದರೂ ಒಂದು ಪೋರ್ಟ್ಫೋಲಿಯೋ ಕೊಡೋ ಅಂದ. ಎಲ್ಲ ಅವರವರು ಏನೇನಾಗಬೇಕು ಅಂತ ಹಂಚಿದವರು ವ್ಯಾಸರು. ನಾನು ತಡವಾಗಿ ಬಂದಿದ್ದೇನೆ, ನಿಯುಂಕ್ಷ ಚಾಪಿ ಮಾಂ ಕಾರ್ಯೇ, ನಿನ್ನ ಯಜ್ಞದಲ್ಲಿ ಯಾವುದೋ ಒಂದು ಭಾಗದ ಜವಾಬ್ದಾರಿಯನ್ನು ಧರ್ಮರಾಜ ನಂಗೆ ಕೊಡು, ನಾನು ಸರ್ವಂ ಕರ್ತಾಸ್ಮಿತೇ ವಚಃ, ನೀನು ಏನು ಹೇಳ್ತೀಯ ಅದನ್ನು ಮಾಡ್ತೇನೆ ಮಹಾರಾಯ ಅಂದ. ಇದು ಶ್ರೀಕೃಷ್ಣನ ಸೌಜನ್ಯ. ಆತ ಅನುಗ್ರಹಿಸಿ ಈ ಯಜ್ಞವನ್ನು ನಡೆಸಿಕೊಡಬೇಕಾಗಿತ್ತು, ಆದರೆ ಕೃಷ್ಣ ಹೇಳ್ತಾನೆ, ನೀನು ನನಗೇನಾದರೂ ಒಂದು ಕೆಲಸವನ್ನು ಕೊಡು, ಆ ಕಾರ್ಯವನ್ನು ನಾನು ಶ್ರದ್ಧೆಯಿಂದ ನಡೆಸಿಕೊಡ್ತೇನೆ, ನಿನ್ನ ಮಾತನ್ನು ನೆರವೇರಿಸ್ತೇನೆ ಅಂತ. ಧರ್ಮರಾಜ ಯಾವ ಕೆಲಸ ಹೇಳಬೇಕು? ಅರ್ಜುನ ಮಹಾಭಾರತ ಯುದ್ಧದಲ್ಲಿ ಈ ಮಾತನ್ನು ಶ್ರೀಕೃಷ್ಣ ಹೇಳಿದ್ರೆ ಹಾಗಾದರೆ ನನ್ನ ಕಾರ್ ಡ್ರೈವ್ ಮಾಡುವಂತ ರಥದ ಸೂತನಾಗೆ ಕಟ್ಟಿದ. ಧರ್ಮರಾಜ ಮನಸ್ಸಿನಲ್ಲೇ ನಮಸ್ಕರಿಸಿದ ಅಂತ ಶ್ರೀಕೃಷ್ಣನಿಗೆ. ಕೃಷ್ಣನೇ ಒಂದು ಪೋರ್ಟ್ಫೋಲಿಯೋ ತಗೊಂಡ ಅವನಾಗಿ ಹೋಗಿ. ಏನು ಕೆಲಸ ಅಂದರೆ, ಚರಣ ಕ್ಷಾಲನೇ ಕೃಷ್ಣ ಬ್ರಾಹ್ಮಣಾನಾಂ ಸ್ವಯಂ ಹ್ಯಭೂತ್. ಬಂದ ಬ್ರಾಹ್ಮಣರನ್ನು ಸತ್ಕಾರ ಮಾಡಲಿಕ್ಕೆ ಅಶ್ವತ್ಥಾಮಾಚಾರ್ಯರನ್ನು ಬಿಟ್ಟಿದ್ದರಂತೆ ವೇದವ್ಯಾಸರು. ಅಲ್ಲಿಗೆ ಬ್ರಾಹ್ಮಣರ ಸ್ವಾಗತ ಸಮಾರಂಭ ಎಲ್ಲ ಅವನಿಗೆ ಬಿಟ್ಟಿದ್ದಾರೆ. ಇನ್ನು ಉಳಿದಿದ್ದೇನು? ಕಾಲು ತೊಳೆಯೋದು. ಕೃಷ್ಣ ತಾನೇ ತಾನಾಗಿ ಒಂದು ಜವಾಬ್ದಾರಿಯನ್ನು ಸ್ವೀಕರಿಸಿದ. ಏನದು? ಚರಣ ಕ್ಷಾಲನೇ ಬ್ರಾಹ್ಮಣಾನಾಂ, ಬ್ರಾಹ್ಮಣರ ಕಾಲು ತೊಳೆಯುವ ಕೆಲಸವನ್ನು ತಾನೇ ತಾನಾಗಿ ಒಪ್ಪಿಕೊಂಡಂತೆ ದೇವದೇವ. ನಮೋ ಬ್ರಹ್ಮಣ್ಯ ದೇವಾಯ. ಇದು ಭಗವಂತ, ಅವನಿಗೇನು ಗಳಿಸಬೇಕಾದಿಲ್ಲ, ಆದರೆ ನಾವು ಮಾಡಬೇಕಾದ ಕರ್ತವ್ಯವನ್ನು ಭಗವಂತ ತೋರಿಸಿದ. ರಾಜಸೂಯ ಯಾಗ, ನೂರಾರು ಜನ ಸಾವಿರಾರು ಕ್ಷತ್ರಿಯರು ಸೇರಿದ್ದಾರೆ,
ಅಗ್ರ್ಯ ಪೂಜೆ ಶ್ರೀ ಕೃಷ್ಣನಿಗೆ ಅಂತ ಘೋಷಣೆ ಮಾಡಿದಾಗ ಕೃಷ್ಣ ಯಾವ ಚೇರಲ್ಲೂ ಕಾಣಿಸೋದಿಲ್ಲ. ಅವನು ಹೊರಗಡೆ ಚೊಂಬು ಇಟ್ಕೊಂಡು ಬ್ರಾಹ್ಮಣರ ಕಾಲು ತೊಳಿತಾನೆ. ಕೃಷ್ಣರಾಯ ಎಲ್ಲಿದ್ದರೂ ಬರಬೇಕು ಅಗ್ರಪೂಜೆಗೆ ಅಂತ ಕರೆದಾಗ ಚೊಂಬು ಇಟ್ಬಿಟ್ಟು ಅವನು ಬಂದ. ಎಂಥ ಸ್ಥಾನಕ್ಕೆ ಅರ್ಹನಾದ ವ್ಯಕ್ತಿ ಎಲ್ಲಿದ್ದವ ಅವನು. ಇದು ಭಗವಂತ. ಅವನಿಗೆ ಯೋಗೇಶ್ವರ ಅಂತ ಹೆಸರು. ಯೋಗ ಅಂದರೆ ಯೋಗ ಕರ್ಮಸು ಕೌಶಲಂ. ಇದು ಶ್ರೀಕೃಷ್ಣ ಹೇಳಿದ ಮಾತು. ನಾವು ವಹಿಸಿಕೊಂಡ ಕೆಲಸವನ್ನು ನಿಷ್ಕಾಮನೆಯಿಂದ ಶ್ರದ್ಧೆಯಿಂದ ಮಾಡೋದೇ ಯೋಗ ಅಂತ. ಅದು ದೊಡ್ಡದೋ ಚಿಕ್ಕದೋ ಇದನ್ನು ಮಾಡಿ ತೋರಿಸಿದವ ಶ್ರೀಕೃಷ್ಣ. ಅವನು ರಾಜಸೂಯ ಯಾಗದಂಥ ಈ ದೊಡ್ಡ ಕಾರ್ಯಕ್ರಮದಲ್ಲಿ ಬ್ರಾಹ್ಮಣರ ಕಾಲು ತೊಳೆಯೋದನ್ನು ಶ್ರದ್ಧೆಯಿಂದ ಮಾಡಿದ್ದ. ಮಹಾಭಾರತ ಯುದ್ಧವನ್ನು ತಾನೇ ಅಣಿಗೊಳಿಸಿ ಅವನು ಸ್ವೀಕರಿಸಿದ ಪಾತ್ರ ಅರ್ಜುನನ ಸಾರಥಿಯಾಗಿ. ಎಷ್ಟು ಶ್ರದ್ಧೆಯಿಂದ ಭಗವಂತ ಅದನ್ನು ನಡೆಸಿಕೊಟ್ಟ. ಕೆಲಸ ದೊಡ್ಡದೋ ಚಿಕ್ಕದೋ ಅಲ್ಲ, ನೀವು ಎಷ್ಟು ಶ್ರದ್ಧೆಯಿಂದ ಅದನ್ನು ಮಾಡ್ತೀರಿ ಅಂತ. ಆದ್ದರಿಂದ ಅವನು ಯೋಗೇಶ್ವರ ಅಂತ ಅನಿಸಿಕೊಂಡ ಭಗವಂತ. ಹೀಗೆ ತಾನು ಬ್ರಾಹ್ಮಣರ ಕಾಲು ತೊಳೆಯುವ ಕೆಲಸಕ್ಕೆ ಅಣಿಯಾಗಿ ರಾಜಸೂಯ ಯಾಗವನ್ನು ಆರಂಭ ಮಾಡಿ ಅಂತ ಶ್ರೀಕೃಷ್ಣ ಅನುಜ್ಞೆ ಕೊಟ್ಟ. ನೋಡಿ, ನಾವು ಸಾಧಾರಣ ಅಮಾವಾಸ್ಯೆ ನಮಗೆ ವರ್ಜ್ಯ. ವಾರದಲ್ಲಿ ಮಂಗಳವಾರ, ತಿಥಿಯಲ್ಲಿ ಅಮಾವಾಸ್ಯೆ ಅಂತ. ಆದರೆ ನಾವು ಇಲ್ಲಿ ಅಮಾವಾಸ್ಯೆ ಬೇಡ ಅಂದರೆ ತಮಿಳ್ನಾಡಿನಲ್ಲಿ ಅಮಾವಾಸ್ಯೆನೇ ಅವರಿಗೆ ತುಂಬ ಮುಖ್ಯವಾದ ತಿಥಿ. ಅವರಿಗೆ ಅದು ಪವಿತ್ರವಾದ ತಿಥಿ, ಅವರು ಒಳ್ಳೆಯ ಕೆಲಸಕ್ಕೆಲ್ಲ ಅಮಾವಾಸ್ಯೆ ಆಗಬೇಕು ಅಂತ. ಧರ್ಮರಾಜ ಯಾವತ್ತು ರಾಜಸೂಯ ಯಾಗವನ್ನು ಆರಂಭ ಮಾಡಿದ? ಮಹಾಭಾರತದ ಕಥೆ ಕಟ್ಟು ಕಥೆ ಅಲ್ಲ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಗಳು ನೋಡ್ರಿ. ವೇದವ್ಯಾಸರು ಹೇಳ್ತಾರೆ, ಈ ರಾಜಸೂಯ ಯಾಗಕ್ಕೆ ಧರ್ಮರಾಜ ಪತ್ನಿಯಾದ ದ್ರೌಪದಿಯೊಂದಿಗೆ ಯಾವತ್ತು ದೀಕ್ಷೆ ತೊಟ್ಟು ಕುಳಿತ ಅಂದರೆ ಜ್ಯೇಷ್ಠೇ ಮೂಲೆ ಅಮಾವಾಸ್ಯಾಂ ಮಹಾಜನ ಸಮಾವೃತ ನವನೀತಾಕ್ತ ದೇಹಾಂ. ಅವನು ಜ್ಯೇಷ್ಠ ಮಾಸ ಅಂದರೆ ಚಾಂದ್ರಮಾನದಲ್ಲಿ ಜ್ಯೇಷ್ಠ ಮಾಸ, ಮೂಲೆ ಮೂಲಾ ನಕ್ಷತ್ರದಲ್ಲಿ ಅಮಾವಾಸ್ಯಾಯಾಮ್ ಅಮಾವಾಸ್ಯೆ ತಿಥಿಯಲ್ಲಿ ಆತ ಸಹೋದರರ ಜೊತೆ ಕೂಡಿ ತಾನು ಪತ್ನಿಯೊಂದಿಗೆ ಯಜ್ಞದೀಕ್ಷಿತನಾದ. ಅದು ಒಂದು ದಿವಸ ನಡೆಯುವ ಯಾಗ ಅಲ್ಲ, ಅದು ಸತ್ರಯಾಗ. ಅದು ಹೀಗಾಗಿ ಅವನು ದೀಕ್ಷಿತನಾದ ಮೇಲೆ ಸ್ನಾನಾದಿಗಳನ್ನು ಮಾಡುವಂತಿಲ್ಲ. ನೋಡಿ, ಆ ದೀಕ್ಷೆ ಎಷ್ಟು ದೊಡ್ಡ ಕೆಲಸ ಅಂತ. ಸ್ನಾನಾದಿಗಳನ್ನು ಮಾಡುವಂತಿಲ್ಲ, ಮನೆಗೆ ಒಂದು ನಿಮಿಷ ನಾನು ಮನೆಗೆ ಹೋಗಿ ಬರ್ತೇನೆ ಅಂತ ಅನ್ನೋಂಗಿಲ್ಲ. ಅಲ್ಲೇ ಇರಬೇಕು ಅವನು, ಯಜ್ಞಮಠದಲ್ಲಿ ಅಲ್ಲಿ ಯಜಮಾನನಿಗೆ ಅಂತ ಒಂದು ಜಾಗ ಇಟ್ಟಿರ್ತಾರೆ, ಅಲ್ಲೇ ಇರಬೇಕು. ಅದರ ಆರಂಭದಲ್ಲಿ ನಮ್ಗೆ ಗೊತ್ತಿಲ್ಲ ಇದು, ನವನೀತಾಕ್ತ ದೇಹ ಅಂತ. ನವನೀತ ಅಂದರೆ ಬೆಣ್ಣೆ, ಮೈಯೆಲ್ಲ ಬೆಣ್ಣೆ ಹಚ್ಚಬೇಕಂತೆ ದೀಕ್ಷಿತನಾದವನಿಗೆ. ಆ ನವನೀತದಿಂದ ಆಕ್ತ ಹಚ್ಚಿದ ದೇಹವುಳ್ಳವನಾಗಿ ಯಜ್ಞದಲ್ಲಿ ದೀಕ್ಷಿತನಾಗಿ ಕೂತ ಅಂತ. 7 ದಿವಸ ಈ ಬೆಣ್ಣೆ ಹಚ್ಚಿಕೊಂಡು ಅವನು ಕೂತ್ಕೋಬೇಕು. ನಮಗೆ ಸ್ನಾನ ಇಲ್ಲದೆ ಬರಿ ಮೈಯಲ್ಲಿ ಕೂತ್ಕೊಳ್ಳೋದೇ ಎಷ್ಟು ಹಿಂಸೆ ಆಗುತ್ತೆ ನೋಡ್ರಿ. ಇದು ಆ ಕಾಲದ ಯಜ್ಞದೀಕ್ಷೆ. ಇದು ಅಂದರೆ ಗೋವಿನ ಪ್ರಾಡಕ್ಟ್ ಬೆಣ್ಣೆ, ಅದನ್ನು ಹಚ್ಚಿಕೊಂಡ್ರೆ ಅದೊಂದು ರಕ್ಷಾ ಕವಚ ಅಂತ ಲೆಕ್ಕ. ಪಾವಿತ್ರ್ಯಕ್ಕೂ ಆಯಿತು, ರಕ್ಷಣೆಗೂ ಆಯಿತು. ಹೀಗೆ ಈ ಕ್ರಮದಿಂದ ಆ ದೀಕ್ಷೆಯನ್ನು ತೊಟ್ಟ. ಯಜ್ಞದ ವೈಭವವನ್ನು ವೇದವ್ಯಾಸರು ಹೇಳಿದ್ದಾರೆ, ಆಚಾರ್ಯರು ಹೇಳಿದ್ದಾರೆ. ಯಜ್ಞದ ವೇದಿಕೆ ಸಮೇತ ಬಂಗಾರದ್ದಾಗಿತ್ತಂತೆ. ಅಲ್ಲಿ ಅನೇಕ ರಾಜಾದಿರಾಜರೆಲ್ಲ ಬಂದಿದ್ದರಲ್ಲ, ಅವರಿಗೆಲ್ಲ ಆವಸಥಾಂ, ನಾವು ನಮ್ಮ ದೇಶಕ್ಕೆ ಅತಿಥಿಯಾಗಿ ಬಂದ ಅಂತ ಅಮೇರಿಕಾದ ಅಧ್ಯಕ್ಷರಿಗೆ ದೊಡ್ಡ ಸ್ಟಾರ್ ಹೋಟ್ಲು ಬುಕ್ ಮಾಡಿದ್ದವು ನೋಡ್ರಿ. ಹೋಟ್ಲಲ್ಲ, ಇಲ್ಲಿ ಹೇಳ್ತಾರೆ, ಅನೇಕ ಉಪ್ಪರಿಗೆ ಕೊಠಡಿಗಳುಳ್ಳ ದೊಡ್ಡ ಮಹಡಿ ಮಹಡಿಗಳನ್ನು ಬಂದ ಸಾವಿರಾರು ಜನಕ್ಕೆ ಪಾಲು ಮಾಡಿ ಕೊಟ್ಟಿತ್ತ. ಅದರಲ್ಲಿ ದೊಡ್ಡ ಉದ್ಯಾನ ಇತ್ತು, ಸ್ನಾನ ಮಾಡಲಿಕ್ಕೆ ಕೆರೆಗಳಿತ್ತು. ಇಂಥ ಸಾಂಪ್ರದಾಯಿಕವಾದ ಜೊತೆಯಲ್ಲಿ ಅಲ್ಲಿ ಸರ್ವರ್ತುವಿನಲ್ಲೂ ಅಂದರೆ ಯಾವುದೇ ರೀತಿ ಬರಲಿ, ಅಂದರೆ ಸೀಸನ್ ಬರಲಿ, ಮಳೆಗಾಲ ಬಂದರೆ ಅದಕ್ಕೆ ಬೇಕಾದ ಕೊಠಡಿ, ಬೇಸಿಗೆಗಾಲ ಆದರೆ ಎ ಸಿ ರೂಮ್, ಎ ಸಿ ಇಲ್ಲ ಎ ಸಿ ರೂಮ್,
ಹೀಗೆ ಸರ್ವ ಋತುಗಳಿಗೂ ತಾಪಮಾನ ನಮ್ಮ ದೇಹಕ್ಕೆ ಒಗ್ಗುವಂತೆ ಅಷ್ಟೇ ಡಿಗ್ರಿ ಇರಬೇಕು. ಅಂಥ ವ್ಯವಸ್ಥೆ ಇರುವ ಮನೆಗಳನ್ನು, ಉದ್ಯಾನ, ಬಾವಿ ಬೇಕಾದ ವ್ಯವಸ್ಥೆಗಳನ್ನು, ಸ್ಟಾರ್ ಹೋಟ್ಲಲ್ಲ, ಅಂಥ ಆತಿಥ್ಯವನ್ನು ವ್ಯವಸ್ಥೆ ಮಾಡಿದ್ದ ಅಂತ ಹೇಳ್ತಾರೆ ಧರ್ಮರಾಜ ಒಬ್ಬೊಬ್ಬರಿಗೆ ಹಂಚೋಕ್ಕೆ. ಅದಲ್ಲದೆ ಆ ಯಜ್ಞದಲ್ಲಿ ಮಹಾಭಾರತದಲ್ಲೂ ಇದೆ, ಆಚಾರ್ಯರು ಒತ್ತಿ ಹೇಳ್ತಾರೆ, ವೇದವ್ಯಾಸರ ಪ್ರಾಷ್ಟಿಕತ್ವದಲ್ಲಿ ದೊಡ್ಡ ವಾಕ್ಯಾರ್ಥಗೋಷ್ಠಿ ನಡೆಯಿತು ಅಂತ. ನಮ್ಮಲ್ಲೊಂದು ಭಾವನೆ ಇದೆ, ವಾಕ್ಯಾರ್ಥಗೋಷ್ಠಿ ನಡೆಯುತ್ತದೆ, ಪಂಡಿತರು ಜಗಳಾಗಿಕೊಳ್ತಾರೆ, ಏನು ಪ್ರಯೋಜನ, ದಾಸ ಸಾಹಿತ್ಯ ಆದರೆ ನಾವು ಎರಡು ಹಾಡಾದರೆ ಹಾಡಿ ಜನಕ್ಕೆ ಕಣ್ಣು ಮುಚ್ಚಿಸಿ ಭಕ್ತಿಭಾವನ ಉದ್ರಿಸ್ತೇವೆ ಅಂತ. ಮಹಾ ಈ ಯಾಗದಲ್ಲಿ ವಾಕ್ಯಾರ್ಥಗೋಷ್ಠಿಯನ್ನು ಏರ್ಪಡಿಸಿದ್ರು ಅಂತಾರೆ. ಅದರ ವೈಭವವನ್ನು ವೇದವ್ಯಾಸರು ಹೇಳ್ತಾರೆ, ಕೆಲವರು ತತ್ವ ನಿರ್ಣಯದ ಉದ್ದೇಶದಿಂದ ವಾದದಲ್ಲಿ ಭಾಗವಹಿಸಿದರು, ಇನ್ನು ಕೆಲವರು ವಿತಂಡವಾದಕ್ಕೋಸ್ಕರವೇ ಅಲ್ಲಿ ಕೂತಿದ್ದರು. ಮುಂದಿನವರು ಏನು ಹೇಳ್ತಾರೋ ಅವರು ಸರಿಯಾದ್ದನ್ನು ಹೇಳಿದ್ರು ತಪ್ಪು ಅನ್ನೋದು, ತಪ್ಪು ಹೇಳಿದ್ರು ಸರಿ ಅನ್ನೋದನ್ನ, ವಿತಂಡವಾದಕ್ಕೆ ಕೂತವರು ಅಲ್ಲಿದ್ದರು. ಹೀಗೆ ವಿಚಿತ್ರ ವಿಚಿತ್ರವಾದ ಬುದ್ಧಿವಂತರು ವಿದ್ವಾಂಸರು ಸೇರಿ ದೊಡ್ಡ ಒಂದು ವಾಕ್ಯಾರ್ಥ ಸಭೆ ಆ ಯಜ್ಞದಲ್ಲಿ ನಡೆಯಿತು ಅಂತ ಹೇಳ್ತಾರೆ. ಇದು ಆಚಾರ್ಯರು ಹೇಳ್ತಾರೆ ತಮ್ಮ ಸರ್ವಮೂಲದಲ್ಲಿ, ಯಾವುದೇ ನಮ್ಮ ಮನೆಯಲ್ಲಿ ಸತ್ಕರ್ಮ ನಡೆಯಲಿ ಅಲ್ಲಿ ಜ್ಞಾನಕ್ಕೊಂದು ಸ್ಥಾನ ಬೇಕು ಅಂತ. ನಿಮ್ಮ ಮನೆಯಲ್ಲಿ ಮಗುವಿಗೆ ನಾಮಕರಣ ನಡೆದರೂ ಒಂದು 10 ನಿಮಿಷ ತತ್ವಜ್ಞಾನದ ಕಾರ್ಯ ನಡೆದರೆ ಜ್ಞಾನೇ ಪರಿಸಮಾಪ್ಯತೆ, ಆ ಕಾರ್ಯಕ್ರಮ ಷೋಡಶ ಕ್ರಮದಲ್ಲಿ ಸೇರಿತು ಅಂತ ಅರ್ಥ. ಹೀಗೆ ಇಷ್ಟು ವೈಭವದ ಯಜ್ಞ. ಅಲ್ಲಿ ಊದುವ ಕೊಳವೆ ಇದೆಯಲ್ಲ, ಬೆಂಕಿ ಅಗ್ನಿಯನ್ನು ಊದಬೇಕು, ಅದು ಕೂಡ ಬಂಗಾರದಂತೆ. ಅಲ್ಲಿ ಸ್ಟೀಲು, ಕಬ್ಬಿಣ, ಪ್ಲಾಸ್ಟಿಕ್ಕು ಯಾವುದೂ ಇಲ್ಲ, ಎಲ್ಲ ಬಂಗಾರದ ಮಯ ಅಂತ. ಹಾಗಾದರೆ ಆ ಕಾಲದಲ್ಲಿ ಎಷ್ಟು ದೊಡ್ಡ ಗಣಿ ಇತ್ತು ಬಂಗಾರದ್ದು. ಇವತ್ತು ಹಟ್ಟಿ ಗಣಿ ಖಾಲಿ ಮಾಡಿಬಿಟ್ಟಿದ್ದೇವೆ ನಾವು, ಎಲ್ಲೆಲ್ಲಿ ಭೂಮಿಯಲ್ಲಿ ಬಂಗಾರ ಸಿಗುತ್ತೋ ಎಲ್ಲ ದೋಚಿದ್ದೇವೆ. ಅಂಥ ದೋಚೋಣಗಳೆಲ್ಲ ಆ ಕಾಲದಲ್ಲಿ ಇರಲಿಲ್ಲ, ಆದರೆ ಬಂಗಾರ ತುಂಬ ಸಮೃದ್ಧಿಯಾಗಿತ್ತು. ಹೇಗೆ ಅಂದರೆ ಆ ಕಾಲದಲ್ಲಿ ರಸವಿಶೇಷವನ್ನು ಹಾಕಿ ಬೇರೆ ಮೆಟಲ್ಗಳನ್ನು ಬಂಗಾರ ಮಾಡೋ ಒಂದು ಟೆಕ್ನಿಕ್ಸ್ ಗೊತ್ತಿತ್ತು. ಅದನ್ನು ಸುಧಾದಲ್ಲಿ ಟೀಕಾಚಾರ್ಯ ಉಲ್ಲೇಖ ಮಾಡ್ತಾರೆ, ಶುಲ್ಬಸ್ಯ ತಾರತ್ವ ಅಂತ. ತಾಮ್ರಕ್ಕೆ ರಸವಿಶೇಷವನ್ನು ಹಾಕಿದರೆ ಅದು ಬಂಗಾರವಾಗ್ತಿತ್ತು ಅಂತ. ಹೀಗೆ ಮಾಡ್ತಾ ಇದ್ರು ಅವರು, ಬಂಗಾರವನ್ನು ಭೂಮಿಯನ್ನು ದೋಚುತ್ತಾ ಇರಲಿಲ್ಲ. ನೋಡಿ, ಇದರಿಂದ ಒಂದು ಪ್ರಾಫಿಟ್ ಏನು ಅಂದರೆ ಬೇಕಾದಾಗ ಬಂಗಾರ ಮಾಡಿಕೊಂಡ್ರು. ಮತ್ತು ಇದು ನಿವರ್ತ್ಯ ಧರ್ಮಿ ಪರಿವರ್ತ ಅಂತಾರೆ, ಸುಧಾದ ಮಾತುಗಳಿವೆಲ್ಲ. ಅಂದರೆ ಅದಕ್ಕೆ ಔಷಧಿ ಹಾಕಿದರೆ, ಪಾರದ ಹಾಕಿದರೆ ಅದು ಬಂಗಾರ ಆಗಿಬಿಡ್ತಿತ್ತು. ನಮಗೆ ಇವತ್ತು ಬಂಗಾರದ ಕೃಷ್ಣದೇವರಿಗೆ ಬಂಗಾರದ ತಗಡು ಹಾಸಿಯೇ ರಕ್ಷಣೆಗೆ ರೈಫಲ್ ಬೇಕು ನೋಡ್ರಿ. ಆವತ್ತೇನು ಮಾಡಿತ್ತು, ಇಷ್ಟು ಸಮೃದ್ಧವಾದ ಬಂಗಾರ ಇದ್ದರೆ ಅದನ್ನು ಮತ್ತೆ ಕೆಲಸ ಮುಗಿಯಿತೋ, ಮತ್ತು ಇನ್ನೊಂದು ಔಷಧಿ ಹಾಕಿ ಮತ್ತೆ ಕನ್ವರ್ಟ್ ತಾಮ್ರ, ಹೆದರಿಕೆನೇ ಇಲ್ಲ ಅಲ್ಲಿಗೆ ಬಂಗಾರವನ್ನು. ಇದು ಆಕಾರದ ಟೆಕ್ನಿಕ್ಸ್ ಅಂತ. ಹೀಗಾಗಿ ಒಂದೊಂದು ಮಹಾರಾಜರಿಗೆ ಕೊಟ್ಟ ಮನೆಯ ನೆಲ ಫ್ಲೋರ್ ಅದು ಯಾವುದೋ ಗ್ರಾನೈಟ್ ಅಲ್ಲ, ಅದು ಎಲ್ಲ ಬಂಗಾರದಂತೆ. ಅಲ್ಲಿಯ ನೆಲ ಎಲ್ಲ ಫ್ಲೋರಿಂಗ್ ಎಲ್ಲ ಬಂಗಾರದ್ದು ಅಂತ. ಇಷ್ಟು ಸಮೃದ್ಧವಾದ ಬಂಗಾರ ಆ ರಾಜಸೂಯ ಯಾಗದಲ್ಲಿ ಬಳಕೆಯಾಗಿತ್ತು ಅಂತ ಹೇಳ್ತಾರೆ. ಇದಾದ ಮೇಲೆ ಯಜ್ಞ ಮುಕ್ತಾಯದ ಹಂತಕ್ಕೆ ಬಂತು. ಆವಾಗ ಧರ್ಮರಾಜ ಭೀಷ್ಮನಲ್ಲಿ ಕೇಳಿದ, ಈ ಸಭಾಪರ್ವದ ಮುಖ್ಯವಾದ ಒಂದು ಭಾಗ ಅರ್ಘಾಹರಣ ಪರ್ವ ಅಂತ ಉಪಪರ್ವ. ಅರ್ಘ ಅಂದರೆ ಪೂಜೆ ಅಂತ ಅರ್ಥ, ಮೊದಲಿನ ಪೂಜೆ.